ಮೋಜ ಬಲ್ಲಿ ರೇನು ಮೇರಾ ನಾಮ ಜೋಕರ್ ನಾನಿದ್ದೋರ್ ಲಕ್ಕಿ ಚಿಕ್ಕೋರೆಲ್ಲ ಆಗ್ತಾರೆ ಕಕ್ಕ ಬಿಕ್ಕಿ ಉಪನೆ ಸಹಿತಿದ್ರೆ ಬರಿದಲೇನು ಸಾಯೋ ತನಕ ಇರಬೇಕು ಇಲ್ಲೇನೆ ನಾವು ಜೀನಾಯ ಮರ್ನಾಯ ಇಷ್ಟೇ ಶಿವ ಜಾನ ಕಹಬೇಡಿ ನೀ ಲೆಕ್ಕ ಬರಬೇಡಿ ನಮ್ಮ ಪಕ್ಕ ರಾಜಕೀಯ ಮನೆಯಲ್ಲಿ ಮಾಡಬೇಡಯ್ಯ ಕೈಯ್ಯ ಕೈಯ್ಯ ಕಿತಾಪತಿ ಕೆಲಸವಲ್ಲ ನಿಮಗೆ ಕೈಯ್ಯ 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 ಕಿತಾಪತಿ ಕೆಲಸವಲ್ಲ ನಿಮಗೆ ನಿಮ್ ಸಾಹೇಬರಿಗೆ ಈ ಚೀಟಿ ಕೊಡಪ್ಪ ಮೆಸರ್ಸ್ ಜಾನ್ ಮರ್ರಿ ಅಂಡ್ ಕಂಪನಿ 96 ಲ್ಯಾಂಡ್ಸ್ ಡೌನ್ ಅವೆನ್ಯೂ ಲಂಡನ್ 53 ಜೆಂಟಲ್ಮನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಲೆಟರ್ ನಂಬರ್ ಪ್ಲೇಸಿಂಗ್ ಯುವರ್ ಆರ್ಡರ್ ಫಾರ್ ಅವರ್ ಪ್ರಾಡಕ್ಟ್ಸ್ ಯು ವಿಲ್ ಬಿ ಮಚ್ ಪ್ಲೀಸ್ ಟು ನೋಟ್ ದಟ್ ದಿ ಗೂಡ್ಸ್ ವಿಲ್ ಬಿ ಶಿಫ್ಟ್ ಬೈ ಎಸ್ ಎಸ್ ಅಡಿಲೈಡ್ ಸೈಲಿಂಗ್ ಫ್ರಮ್ ಮಡ್ರಾಸ್ ಆನ್ ದಿ 30th ಇನ್ಸ್ಟೆಂಟ್ ಸರ್ ನಿಮ್ಗೆ ನೋಡಕ್ ಯಾರೋ ಇಬ್ರು ಬಂದಿದ್ದಾರೆ ಸರ್ ಇಡಿಯಟ್ ಬಿಸ್ನೆಸ್ ಅವರ್ಸ್ ಅಲ್ಲಿ ನಾನು ಬೇರೆಯವ್ರು ನೋಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಈ ಚೀಟಿ ಕೊಟ್ಟಿದ್ದಾರೆ ಸರ್ ಅವ್ರಿಲ್ಲ ಅನ್ಬಿಟ್ರ ನಿಂದು ಯಾವಾಗ್ಲೂ ವಿಘ್ನ ದೃಷ್ಟಿನೇ ಸುಂದರ ಒಪ್ಪಿಟ್ಟೋರ್ನ ಮುಪ್ಪಿನ ತನಕ ನೆನೆಯೋನು ಆ ಚೀಟಿ ಕಂಡ ತಕ್ಷಣ ಹೇಗ ಓಡ್ ಬರ್ತಾನೆ ನೋಡು ಸಾಯಬ್ರು ಆಫೀಸ್ ಟೈಮ್ನಲ್ಲಿ ಯಾರನ್ನೂ ನೋಡಲ್ಲ ಅವರು ನನ್ನ ಚೀಟಿ ನೋಡಿದ್ರೇನಪ್ಪ ಇಲ್ಲ ಊಟ ತೊಟ್ಟಿನಲ್ಲಿ ಬಂದು ನೋಡ್ತಾರಂತೆ ರಾಜು ಎಲ್ಲಿ ಚೀಟಿ ಕೊಟ್ಟವರು ಈಗ ತಾನೇ ಹೊರಗೋದ್ರು ಸರ್ ಊಟದ ಸಮಯದಲ್ಲಿ ಬಂದು ನೋಡ್ತಾರಂತೆ ಸರಿ ಅವ್ರು ಬಂದ ತಕ್ಷಣ ಪ್ರೈವೇಟ್ ರೂಮಲ್ಲಿ ಕೂಡಿಸಿ ನನಗೆ ಬಂದು ತಿಳಿಸು ಸರಿ ಸರ್ ವರ್ಷಗಟ್ಟಲೆ ಕೆಲಸಕ್ಕೋಸ್ಕರ ಬೀದಿ ಬೀದಿ ಅಲ್ಲದೆ ಇದ್ದಕ್ಕಿದ್ದಾಗ ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪ್ನಿಯಿಂದ ಇಂಟರ್ವ್ಯೂ ಬಂದಿದೆ ಸರ್ ಬಸ್ಸಲ್ಲಿ ಹೋಗ್ತಿದ್ದಾಗ ಪಿಕ್ ಪಾಕೆಟ್ ಆಗೋಯ್ತು ಕಾಲು ಗಂಟೆಯಲ್ಲಿ ಅಲ್ಲಿರಬೇಕು ದಯವಿಟ್ಟು 3 ಪೈಸೆ ಕೊಡಿ ವಾಪಸ್ ಕೊಡ್ತೀನಿ ಸರ್ ರಾಜಣ್ಣ ಈ ಹುಡುಗನ ಭವಿಷ್ಯನೇ ಇಂಟರ್ವ್ಯೂನಲ್ಲಿದೆ ನಾನು ತಟ್ಟ ದರಿದ್ರೆ 1-3 ರೂಪಾಯಿ ಕೊಡಿ 3 ಪೈಸೆ ಸಾಕು ಸರ್ ಹೊತ್ತಾಗಿ ಹೋಗಿದೆ ಇನ್ನು ಬಸ್ಸಕ್ಕೆ ಆದ್ರೆ ಆಗೋಲ್ಲ ಟ್ಯಾಕ್ಸಿನೋ ರಿಕ್ಷಾನೋ ತಗೊಂಡು ನೋಡು ಬೇಗ ಸರ್ ತಗಡೂರು ರಂಗಯ್ಯನವರು ಅಂದ್ರೆ ಗೊತ್ತಲ್ಲಪ್ಪ ಇವರು ದುಡ್ಡಿನ ದೇಶಭಕ್ತರಲ್ಲ ದುಡಿಮೆ ದೇಶಭಕ್ತರು ಈ ಸಹಾಯ ನನ್ನ ಸಹಾಯವರೆಗೂ ಮರೆಯಲ್ಲ ಇವತ್ತೇ ಸರ್ ನಾನೊಬ್ಬ ನಿಜವಾದ ಮನುಷ್ಯನ ನೋಡ್ತಾರ ಬರ್ತೀನಿ ಸರ್ ನೋಡು ಬೇಗ ನೋಡು ಆಟೋ ಸರ್ ಅಲ್ಲಿ ಚೀಟಿ ಕೊಟ್ಟಿದ್ರಲ್ಲ ಅವ್ರು ಬಂದಿದ್ದಾರೆ ಸರ್ ಬಂದೆ ನಮಸ್ಕಾರ ನಮಸ್ಕಾರ ಸರ್ ಮರಿ ಇವ್ರು ಯಾರು ಜ್ಞಾಪಕ ಇದೇನಪ್ಪ ಸರ್ ಕೊಟ್ಟಿದ್ದನ್ನು ಮರೆಯೋಕೆ ಪ್ರಯತ್ನ ಪಡ್ತೀನಿ ಆದರೆ ತಗೊಂಡಿದ್ದನ್ನು ಮಾತ್ರ ನಾನು ಎಂದಿಗೂ ಮರೆಯಲ್ಲ ನೀವು ಮಾಡಿದ ಉಪಕಾರದಿಂದಲೇ ಇವತ್ತು ನಾನು ಈ ಕಂಪನಿ ಮುಖ್ಯಸ್ಥನಾಗಿರೋದು ಅದನ್ನು ಮರೆಯೋಕೆ ಸಾಧ್ಯವೇ ಕೂತ್ಕೊಳ್ಳಿ ಅದು ನಿನ್ ದೊಡ್ಡ ಗುಣನಪ್ಪ ಮರಿ ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿದೆ
ಏನಾಗ್ಬೇಕು ಹೇಳಿ? ನಾಳೆ ಇವ್ರ ಮಗಳ ಮದುವೆ. ಒಪ್ಕೊಂಡ ಹಣಕ್ಕಿಂತ 2,000 ಹೆಚ್ಚಿಗೆ ಕೊಟ್ರೆ ಮದುವೆ, ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ಅಂತ ಗಂಡಿನ ತಂದೆ ಇದ್ದಕ್ಕಿದ್ದಾಗೆ ಹಠ ಹಿಡಿದು ಕೂತ್ಬಿಟ್ಟಿದ್ದಾನೆ. ನೆಂಟ್ರ ಮಧ್ಯೆ ನಾನು ತಲೆ ಎತ್ತಿ ನಡೆಯೋ ಹಾಗಿಲ್ಲ ಸರ್. ಈಗ ನೀವು 2,000 ರೂಪಾಯಿ ಸಹಾಯ ಮಾಡಿದ್ರೆ 6 ವಾಪಸ್ ಕೊಟ್ಬಿಡ್ತೀನಿ. ರಾಜಣ್ಣವರೇ, ಸಾಲ ಅಂತ ಕೇಳಿ ನನ್ನ ಮನಸ್ಸು ನೋಯಿಸ್ಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ. ಬೇರೆ ಎಲ್ಲ ಏರ್ಪಾಡಾಗಿದೆ ಸರ್, 2,000 ರೂಪಾಯಿ ಸಾಕು. ಸರಿ, ನಾನೀಗ ಮೀಟಿಂಗ್ ಹೋಗ್ತಾ ಇದ್ದೀನಿ, ಸಂಜೆ 5 ಮನೆಗೆ ಬನ್ನಿ. ಸಂಜೆ ಅವ್ರ ಮನೇಲಿ ಕಾರ್ಯಕ್ರಮ ಇದೆ. ನಾಳೆ ಬೆಳಿಗ್ಗೆ ಬರ್ಬೋದೇ? ಓ ಎಸ್, ತಗೊಳ್ಳಿ ಸರ್ ಇನ್ವಿಟೇಷನ್. ಥ್ಯಾಂಕ್ಸ್. ರಾಜಣ್ಣರೇ, ನಾಳೆ ಬೆಳಿಗ್ಗೆ ಬಾಂಬೆಗೆ ಹೋಗ್ತಾ ಇದ್ದೀನಿ, ಮದುವೆಗೆ ಬರೋಕ್ಕಾಗಲ್ಲ. ದಯವಿಟ್ಟು ಏನು ತಪ್ಪು ತಿಳ್ಕೋಬೇಡಿ. ಹೆಣ್ಣಿಗೆ ನನ್ನ ಪ್ರೆಸೆಂಟೇಷನ್ ಸೇರಿಸಿ 3,000 ರೂಪಾಯಿ ಕೊಡ್ತೀನಿ. ನಾಳೆ ಬೆಳಿಗ್ಗೆ 8 ಒಳಗೆ ಬಂದು ತಗೊಂಡಾಗಿ. ಸರಿ ಸರ್, ನಾವು ಬರ್ತೀವಿ. ಏನ್ ಸರ್ ಸುಂದ್ರ, ಅವತ್ತು ನನ್ನನ್ನು ನೋಡಿ ನಿಜವಾದ ಮನುಷ್ಯನ ಕಂಡೆ ಅಂತೆ. ಅವತ್ತು ನೀನ್ ನೋಡಿದ್ದ ನಿಜವಾದ ಮನುಷ್ಯನಲ್ಲಪ್ಪ, ಇವತ್ತು ನಾನ್ ನೋಡ್ತಾ ಇದ್ದೇನಲ್ಲ ನೀನು, ನೀನು ನಿಜವಾದ ಮನುಷ್ಯ. ಕಸ್ತೂರಿ. ಕಸ್ತೂರಿ. ಏನಪ್ಪ ಅಜ್ಜಿ? ನೀನ್ ಬಹಳ ಅದೃಷ್ಟವಂತಿಯಮ್ಮ, ಒಬ್ಬ ಪುಣ್ಯ ಅಥವಾ ಹಣ ಕೊಡಕೊಪ್ಕೊಂಡ್ರು. ಮನುಷ್ಯರಿಗಿಂತಲೂ ಹಣಕ್ಕೆ ಹೆಚ್ಚು ಮರ್ಯಾದೆ ಕೊಡೋರ್ ಮನೆಗೆ ಹೋಗಿ ನಾನು ಸುಖವಾಗಿ ಬಾಳ್ತೀನಿ ಅಂದ್ಕೊಂಡ್ರೆ ಅಪ್ಪಾಜಿ. ಹಾಗಲ್ಲ ಮರಿ, ಈಗಾಗಲೇ ನಿನ್ ಮದುವೆ ನಿಧಾನವಾಗಿ ಹೋಗಿದೆ. ನಿನ್ನ ನಿಶ್ಚಯವಾಗಿರೋ ಮದುವೆನೂ ನಿಂತೋಯ್ತು ಅಂದ್ರೆ ಬಹಳ ಅಪಖ್ಯಾತಿಯಮ್ಮ. ಅಂಥ ಹೆಣ್ಣನ್ನು ತಂದ್ಕೊಳ್ಳೋಕೆ ಯಾರು ಧೈರ್ಯವಾಗಿ ಮುಂದೆ ಬರಲ್ಲ. ಹೌದಮ್ಮ, ನಿನಗೆ ಗೊತ್ತಿಲ್ಲ, ನಿನ್ನ ಕತ್ತಿಗೆ ಮಾಂಗಲ್ಯ ಒಂದು ಇದ್ಬಿಟ್ಟು ಸಾಕು, ನನ್ನ ತಲೆ ಮೇಲಿರೋ ಬೆಟ್ಟದ ಭಾರ ಕಳೆದು ಬಿಡುತ್ತೆ. ಆಮೇಲೆ ನನ್ನಂತ ಸತ್ಪುರುಷನೇ ಮತ್ತೊಬ್ಬ ಇರೋಲ್ಲಮ್ಮ. ಏನಪ್ಪ ಸುಂದ್ರ, ಬಾಂಬೆ ಹೊರಡ್ತೀನಿ ಅಂತ ಹೊರಡ್ಲಿಲ್ವೇನು? ಟೈಮ್ ಆಯ್ತಲ್ಲ ಪ್ಲೇನಿಗೆ. ಈಗ ಹೊರಟೆ ಚಿಕ್ಕಪ್ಪ. ನಂಗೊಂದು ಉಪಕಾರ ಮಾಡ್ತೀರಾ? ಒಂದು ಉಪಕಾರ ಏನಯ್ಯ? ಹತ್ತಾಳೆ ನಾ ಮಾಡ್ತೀನಿ. ರಾಜಣ್ಣವ್ರು ಅಂತ ನನ್ನ ಕೇಳ್ಕೊಂಡ್ ಬರ್ತಾರೆ, ಇದನ್ನ ಅವ್ರ ಕೈ ಕೊಟ್ಬಿಡಿ. ತಾತ ಆಗಿರೋದು ನಿಮಗೆ ತೊಂದರೆ ಕೊಡ್ತಾ ಇರಲ್ಲ, ಏನ್ ಮಾಡೋದು? ಇದ್ದಕ್ಕಿದ್ದಾಗ ಸ್ವಾಮಿ ಸೇವೆ ಅಂತ ದೇವರನ್ನ ತಿರುಗಿಸೋದ್ರು. ಹೋಗ್ಲಿ ಬಿಡು, ನಿಶ್ಚಿಂತೆ, ನಾನು ಇದನ್ನ ನಾ ಕೊಡ್ತೀನಿ. ಜೋಪಾನ ಚಿಕ್ಕಪ್ಪ, 3,000 ರೂಪಾಯಿ ಇದೆ. ಚಿಕ್ಕಪ್ಪ, ರಾಜಣ್ಣ ಅಂತ ವ್ಯಾಪಕವಾಗಿ ಅವ್ರ ಕೈಗೆ ಕೊಡ್ಬೇಕು. ಇದನ್ನ ಹಣ ಅಂತ ನನ್ನ ಕೈಲಿ ಇಟ್ಟಿಯಲ್ವೋ, ಮುಗಿದು ಹೋಯ್ತು, ನೀನು ಹೊರಡು, ಟೈಮ್ ಆಯ್ತು. ಇವತ್ತು ಕ್ಲಬ್ ನಲ್ಲಿ ದೊಡ್ಡ ದೊಡ್ಡ ಸಹಕಾರಗಳು 1 ಪಾಯಿಂಟ್ ಆಡಬೇಕು ಅಂತ ಡಿಸೈಡ್ ಮಾಡಿದ್ದು, ಇವನು ಇದನ್ನ ಕಾಯೋ ಸ್ಥಿತಿ ಮಾಡಿಟ್ಕೋದ್ನಲ್ಲಪ್ಪ. ಗುಂಡ ಇಲ್ಲ, ಗುಂದ್ರು ಬೊಂಬಾಯಿ ಹೋದ, ರಜಾ ಹಾಕಿ ಗುಂಡ ಎಲ್ಲ ಊರಲ್ಲಿ ಹೋಗಿದ್ದಾನೆ. ಇವತ್ತು ಅಡಿಗೆ ಇದೆಯೋ ಇಲ್ವೋ? ಅಡಿಗೆ ಕೊಡಿ, ಸೋಲಿಲ್ಲ, ನೀನೇನು ಅಡ್ಕೊಳ್ತೀವಿ, ಸೋರ ಇಲ್ದೇ ಇತ್ತು. ನೋಡಮ್ಮ, ರಾಜಣ್ಣ ಅಂತ ಒಬ್ರು ಬರ್ತಾರೆ, ಅವ್ರಿಗೆ ಇದನ್ನ ಕೊಟ್ಬಿಡಮ್ಮ. ನೋಡು ನಂತ ಅಂತ ಬಿಡು, 5 ಅದು ಕೊಟ್ಬಿಡು ಪುಟ್ಟ, ಎಷ್ಟಾದ್ರೂ ನಾನು ಹಾಕಿದ ಮಗೋದಮ್ಮ. ಒಳ್ಳೆ ಹುಡುಗಿ, ಇದನ್ನ ಕೊಟ್ಬಿಡು, ಅರ್ಜೆಂಟ್ ಇದೆ, ಕೊಟ್ಬಿಟ್ಟು ಆಮೇಲೆ ಸಿನಿಮಾ ಹೋಗು. ನಿಮ್ಗೆ ಕಾಫಿ ಟಿಫನ್ ಊಟ ಎಲ್ಲದಕ್ಕೂ ಹೋಟ್ಲೆ ಗತಿ, ಇವತ್ತು ನಾಳೆ ನಾನು ಲೀವ್. ಆಗ ಬನ್ನಿ. ಅದಿರ್ಲಿ, ಕವರ್ ತಗೋ. ಏನಿದೆ ಕವರ್ ಅಲ್ಲಿ? ದುಡ್ಡು ಅಣ್ಣ, ನಿನಗೆ ಕೊಡಕ್ ಕೇಳ. ರಾಜಣ್ಣವ್ರು ಬರ್ತಾರಂತೆ, ಅದ ಕವರ್ ಇವ್ರು ಕೊಟ್ಬಿಡು. ಏನಿ ನಾನು ಲೀವ್ ಅಂತ ಹೇಳಿದ್ರೆ ನೀವೇ ಕೊಡ್ರಿ. ಲೀವ್ ಇಂದಿ
ಸಾಲು ಏನಾದ್ರೂ ಕೆಲಸ ಅಂಟಿಸ್ಬಿಡ್ತಾರಲ್ಲ, ಇದನ್ ಯಾರ ತಲೆ ಕಟ್ಲಿ? ಕಟ್ಟು ಕಟ್ಟು, ಕುದುರೆ ಮೇಲೆ ಕಟ್ಟು, ರೋಮನ್ ಆರ್ಡ್ರಿಗೆ ಕಂಡ್ತಾ ಇಕ್ಕೋಣ. ನಿಮ್ ಬಾಯಿಂದ ಬಂದ್ಬಿಡ್ತಾ? ಹಾಗಿದ್ರೆ ಖಂಡಿತ ಆ ಕುದುರೆ ಬೋರ್ಡ್ಗೆ ಬರಲ್ಲ. ಲೋ ಫೂಲ್, ಕುದುರೆ ವಿಷಯ ನಿನ್ಗೆ ಏನಾಗ್ಬೇಕು? ತಗೊಳ್ಳಿ ದುಡ್ಡು ದುಡ್ಡು. ತಗೊಳಪ್ಪ, ನಿನ್ಗೂ ಬೇಕು ಅಂತ ಹೇಳ್ಬಿಟ್ಟೇನೋ. ಏನೋ ಇದನ್ನೆಲ್ಲ ರೋಮನ್ ಆಲಿಡೆ ಮೇಲೆ ಕಟ್ಬಿಡ್ಲ? ಯಜಮಾನ್ರು ಇದನ್ನ ನಿಮ್ ಕೈಗೆ ಕೊಡೋಕ್ ಹೇಳಿದ್ದಾರೆ. ರಾಜಣ್ಣವರು ಅಂತ ಬರ್ತಾರಂತೆ, ಅವ್ರಿಗೆ ಕೊಟ್ಬಿಡ್ಬೇಕಂತೆ. ಅದೇನು ನನ್ ಕೈಗೆ ಸ್ಪೆಷಲ್ ಆಗಿ ಕೊಡೋಕ್ ಹೇಳಿದ್ದು? ಯಜಮಾನ್ ಇಲ್ದಿರೋ ಈ ಮನೆಗೆ ನೀವ್ ತಾನೇ ಮುಖ್ಯಸ್ಥರು. ಅದಕ್ಕೆ ಗುಂಡ, ನಿಮಗೆ ಇವತ್ತು ರೋಮನ್ ಹಾಲಿಡೆ, ನನಗೆ ರೋಮಿಂಗ್ ಹಾಲಿಡೆ, ಬರ್ತೀನಿ. ವಿಸ್ಕಿ ಹಾಕಿ ಕುಡ್ರಿ ಅಂತ ಹೇಳಿ ಕುಡ್ವೆ ಕಿಕ್ಕೇ ಇಲ್ಲ. ನನ್ನ ಕುಬ್ಬು ಮಾವ ಅಂತ ತಿಳ್ಕೊಂಡಿದ್ಯಲ್ಲಪ್ಪ, ಅದಕ್ಕಿಂತ ಕಿಕ್ ಬೇಕೆ. ಮೇಜರ್, ನಾನು ಸುಬ್ಬ ಅಲ್ಲ, ನಂಜು ಮಾವ. ಶಾಲೆ, ನೀವು ಬರೋವರೆಗೂ ಮಗು ಸಮೇತ ಕಾದಿರ್ತೀನಿ ಅಂತ ಹೇಳಿ ಬಿಸಿಲು ಕುದುರಾಗ ಮಾವಾಗ್ಬಿಟ್ಟಲ್ಲ. ಕುದುರೆ ರೋಮನ್ ಹಾಲಿಡೆ ಇವತ್ತು ಡಬ್ಬಲ್ ಗ್ಯಾರಂಟಿ ಗ್ಯಾರಂಟಿ. ಯಾರು ರಾಜಣ್ಣ ಅಂತ ಬರ್ತಾ ಇರ್ತೀವಿ, ಅವ್ರ ಕೈಗಿದ್ರು ಕೊಟ್ಬಿಡು. ಇದೋ ಬಂದ ಅದೋ ಬಂದ ಅಂತ ಬರೀ ರಸ್ತೆ ತೋರಿಸ್ತಾ ಇದ್ದೀರಲ್ಲ, ಹಣ ಸೆಟ್ಲು ಮಾಡಿದೆ ಕಾರ್ಯ ಮುಗಿಸು ಪ್ಲಾನ. ಹಣ ಬರುತ್ತೆ ಸ್ವಾಮಿ, ಅದಕ್ಕೆ ನಾನ್ ಗ್ಯಾರಂಟಿ. ನಿನ್ ಗ್ಯಾರಂಟಿ ತಗೊಂಡೆ ನನ್ ಬಾಯ್ ಹೊರ್ಕೊಳ್ಳೆ. ಮೂರ್ತ ಹತ್ರ ಒಂದು ವರನ್ನ ಕನಸೆ ದಯವಿಟ್ ಕರ್ಕೊಂಡ್ಬಂದ್ ಬರೋವರೆಗೂ ವರ ಬರೋಲ್ಲ. ನಿಮ್ ಯಜಮಾನ್ರು ಬೆಳಿಗ್ಗೆ 8 ಗಂಟೆಗೆ ಬರೋದಕ್ಕೆ ಹೇಳಿದ್ರಪ್ಪ. ನನ್ನ ಮಗಳ ಮದುವೆಗೆ ಹಣ ಸಹಾಯ ಮಾಡ್ತೀನಿ ಅಂದಿದ್ರು. 8 ಗಂಟೆಗೆ ಹೇಳಿದ್ದೆ, 10 ಗಂಟೆ ಬಂದಿದ್ದೆ. ಅವ್ರು ಬಂಬಾಯ್ ಹೊರಟೋದು. ಹೆಂಗ್ ಸರಿ ಬರೋಣ ಅಂತ ಕಾರು ಹೊರಟಿದ್ದೆ. ಸಾರಿನ ಅಟ್ಟಿ ತಗೋ. ಅಯ್ಯೋ ಪಾಪೇ, ಮನೇಲಿ ಇವ್ರನ್ನ ಬಿಟ್ಟಿನ್ ಯಾರು ಇಲ್ಲ, ತಾಳು ಕೇಳ್ತೀನಿ. ಮದಿನ ಪ್ರಜ್ಞೆನೇ ಇಲ್ಲ, ಇಬ್ರು ದುಡ್ಡು ನೀವು ತಲು ಕೊಟ್ಟಿರಲ್ಲ. ಕೈ ಕಾಲಿ ಹೊಡ್ತಾ ಇಲ್ವಲ್ಲ, ಇದ್ರಲ್ಲೇನು ಮೋಸ ಇದೆ? ಇಲ್ಲ ಸ್ವಾಮಿ, ಯಾಕೋ ಏನೋ ತಡವಾಗಿ ಹೋಗಿದೆ. ರಾಜಣ್ಣ ಖಂಡಿತ ಹಣ ತಂದೆ ತರ್ತಾನೆ. ಕೈ ಮುಗಿತೀನಿ, ಮುಹೂರ್ತ ತಪ್ಪಿಸ್ಬೇಡಿ. ಆಗುದಿಲ್ಲ, ಅದಾಗುದಿಲ್ಲ. ನನ್ನ ಮಗನ ಈ ಮಂಟಪ ಕೆಲಸದೇ ಇಲ್ಲ. ಬಿಡಿ ಬಿಡಿ, ಹಾಗ್ ಮಾಡ್ಬಿಡಿ ಸ್ವಾಮಿ. ದಯವಿಟ್ಟು ಕ್ಷಮಿಸಿ, ಹಣ ಕೊಡ್ತೀನಿ ಅಂದಿದ್ದವ್ರನ್ನ ಟೈಮ್ ಸರಿಯಾಗಿ ಹೋಗಿ ನೋಡೋದಕ್ಕಾಗಿಲ್ಲ. ದಾರಿಲಿ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟು, ಗಾಯ ಎಲ್ಲ ನಾಟಕ. ಆಸ್ಗೋಸ್ಕರ ಜನ ಏನ್ ಮಾಡೋದಕ್ಕೂ ಹೇಳಿಸೋದಿಲ್ಲ. ನಾನ್ ನನ್ನ ಮಗನ ರೂಮಿಂದ ಹಾಗೆ ಕರ್ಕೊಂಡು ಹೊರಡೋಗ್ತೀನಿ. ಈ ಮದುವೆ ನಡೆಯಲ್ಲ, ನಡೆಯಲ್ಲ. ಮಾನ ಪ್ರಾಣ ಎಲ್ಲ ನಿಮ್ ಕೈ ಇದೆ. ಇನ್ನು ಒಂದು ವಾರದೊಳಗೆ ನಿಮ್ಗೆ ಹಣ ನಾನು ಕಲ್ಪಿಸ್ಬಿಡ್ತೀನಿ. ಮದುವೆ ನಿಲ್ ಹೋಗ್ಬೇಡಿ ಸ್ವಾಮಿ, ಮದುವೆ ನಿಲ್ ಹೋಗ್ಬೇಡಿ. ನಿಮ್ ಕಾಲು ಬೀಳ್ತೀನಿ ಸ್ವಾಮಿ. ನನ್ನ ಮಗನಿಗೆ ಕಳಕ ಹಚ್ಚಿ ಹೋಗ್ಬೇಡಿ. ಈ ಕಣ್ಣೀರ್ಗೆಲ್ಲ ಚಕ್ಕೋನೆಲ್ಲ ಕಂಡ್ರೆ ನಾನು ನಂದು ಒಂದೇ ಏಟು ಎರಡು ಸೀಳು. ನಿಮ್ಮ ಸಹವಾಸ ಹೇಳ್ಬೇಡ ನಾನು. ಬೇಡಿ ಸ್ವಾಮಿ, ನನ್ನ ಮಗ ಬಾಳ ಹಾಳು ಮಾಡಿ ಹೋಗ್ಬೇಡಿ ಸ್ವಾಮಿ. ಏನು ಹಾಂ
ಏರ್ಪೋರ್ಟ್ ಕಾರ್ ತಗೊಂಡು ಹೋಗುವಂತ ರಹೀಮ್ ಬಡ್ಕೊಂಡೆ, ಅವನು ನನ್ನ ಮಾತಲ್ಲಿ ಕೇಳ್ತಾನೆ ತಲೆ ಇರುತ್ತೆ. ಪರವಾಗಿಲ್ಲ ಬಿಡಿ ಚಿಕ್ಕಪ್ಪ, ನಾನೇ ಟ್ಯಾಕ್ಸಿ ಮಾಡ್ಕೊಂಡ್ ಬಂದಲ್ಲ. ಸುಂದ್ರು ಬೊಂಬಾಗಿ ಹೋಗಿದ್ದಲ್ಲ, ಕಾನ್ಫರೆನ್ಸ್ ಹೇಗೆ ನಡೀತಪ್ಪ? ಚೆನ್ನಾಗಿ ನಡೀತದ. ಅದಿರಲಿ, ನಿಮ್ ದೇವಸ್ಥಾನ ಹೇಗೆ ನಡೀತು ಸ್ವಾಮಿ ಏನ್ ಕೇಳ್ಕೊಂಡ್ರಿ? ನಮ್ಮ ಮನೇಲಿ ಇರೋರ್ಗೆಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ನಮ್ ಸುಂದ್ರಿಗೆ ಆದಷ್ಟು ಬೇಗ ಮದುವೆ ಮಾಡ್ತಾರೆ. ಅದಿರ್ಲಿ, ದೇವರಾಯ ದುರ್ಗದಿಂದ ಬರ್ತಿದ್ದಾಗೆ ಹಜಾರದಲ್ಲಿ ದುಡ್ಡಿನ ಕವರ್ ಅನಾಥವಾಗಿ ಬಿದ್ದಿತ್ತು. ಕೊಡಬೇಕು ಅಂತ ಕಾದಿದ್ದೆ, ಅವ್ರು ಬರ್ಲಿಲ್ಲ, ನಾನ್ ಲಲಿತರ ಹತ್ರ ಕೊಟ್ಟೆ. ಲಲಿತಾ, ನಿನ್ ಕೊಟ್ಟಿಲ್ವೇ? ಕೊಟ್ಟೆ ಗುಂಡನ ಹತ್ರ. ಲೇ ಗುಂಡ, ನೀನ್ ಕೊಡ್ಲಿಲ್ಲ? ನನಗಾವತ್ ನೀವು, ನಾನ್ ನಂಜುಮಾವ ಹತ್ರ ಕೊಟ್ಟೆ. ನಂಜುಮಾವ, ನೀವು ಕೊಡ್ಲಿಲ್ಲ? ನನಗಾವತ್ತು ರೇದು, ನಾನ್ ಮೇಜರ್ ಕೈ ಕೊಟ್ಟೋನಪ್ಪ. ತಾತ, ದೊಡ್ಡ ಅನಾಹುತ ನಡೆದ್ಬಿಟ್ಟಲ್ಲ. ರಾಜಣ್ಣವ್ರು ನಂಗೆ ತುಂಬಾ ಉಪಕಾರ ಮಾಡಿ ನನ್ನೇ ನಂಬ್ಕೊಂಡು ಮಗಳ ಮದುವೆ ಏರ್ಪಾಡು ಮಾಡಿ. ಅವ್ರ ಮಗಳ ಮದುವೆ ಏನಾಯ್ತು? ಏನು ಮದುವೆ? ನಿಂತೋಯ್ತು. ಬೀದ್ರು ಗಂಡನ ಕರ್ಕೊಂಡು ಹೊರಟೋದು. ಮಂಗಳೂರೇ, ರಾಜಣ್ಣವ್ರು ರಾಜಣ್ಣ ರಾಜಣ್ಣ ಅವಮಾನ ತಾಳ್ಲಾರದೆ ಎದೆ ಒಡೆದು ಮಂಟಪದಲ್ಲೇ ಸತ್ತು ಬಿದ್ದ. ಮದುವೆ ಮೆರವಣಿಗೆ ಹೊರಡಬೇಕಾಗಿತ್ತು ಮನೆಯಿಂದ, ಹೆಣದ ಮೆರವಣಿಗೆ ಹೊರಟು. ಅವತ್ ನೀವು ದೇವರಾಯನ ದುರ್ಗಕ್ಕೆ ಹೋಗದೆ ಇದ್ದಿದ್ರೆ ಈ ಅನಾಹುತ ಆಗ್ತಾನೆ ಇರಲಿಲ್ಲ. ಅಪ್ಪ, ಮನದೇವರು ನರಸಿಂಹಸ್ವಾಮಿ, ಅವನ ಸೇವೆಯಿಂದ ತೊಂದರೆ ಆಗೋದುಂಟೆ. ಆದರೂ ಆದರೂ ಯಾಕೆ ಹೀಗಾಯ್ತು ಅವನಿಗೆ ಗೊತ್ತು. ಕಸ್ತೂರಿಯನ್ನು ಸೊಗಸಾದ ವೀಣೆಗೆ ಮೇಲ್ ಹೊದಿಕೆ ಆಗಿದ್ದ ರಾಜ, ಮೇಲ್ ಹೊದಿಕೆ ಇಲ್ಲದ ವೀಣೆ ಧೂಳು ತುಂಬಿ ಹುಳ ಕೊರೆದು ಹೇಗೆ ಹಾಳಾಗಬಹುದೋ ಹಾಗೆ ತಂದೇನ ಕಳ್ಕೊಂಡ ಕಸ್ತೂರಿ ಜೀವನ ನಾಶವಾಗಬಹುದು. ಹಾಗಾಗ್ಬಾರ್ದು ಸರ್, ಹಾಗಾಗ್ಬಾರ್ದು. ಆ ವೀಣೆ ಅದೃಷ್ಟಶಾಲಿಯೊಬ್ಬನ ಜೀವನ ಸಂಗೀತವಾಗಿ ಸಂತೋಷದಿಂದ ಸದಾ ಮಿಡಿತಾ ಇರಬೇಕು. ಅದಕ್ಕೋಸ್ಕರ ನನಗೆ ಎಷ್ಟೇ ಶ್ರಮ ಆದರೂ ಚಿಂತೆ ಇಲ್ಲ, ಎಷ್ಟು ಹಣ ಖರ್ಚಾದ ಪರವಾಗಿಲ್ಲ. ನೀವಿಬ್ಬರೂ ಇದಕ್ಕೊಂದು ಪರಿಹಾರ ಕಂಡು ಹಿಡಿದು ಈ ನರಕ ಯಾತ್ರೆಯಿಂದ ನಾನು ಪಾರು ಮಾಡಲೇಬೇಕು. ಪ್ಲೀಸ್. ಹೀಗೆ ಅಳ್ತಾನೇ ಕೂತಿದ್ರಿಗೆ ನಮ್ಮ ಪ್ರಯೋಜನ? ಉತ್ತಮರ ಬಾಳು ದುಃಖಮಯವಾಗಿ ಕೊನೆಯಾಗುತ್ತೆ. ರಾಜಣ್ಣ ಪಡ್ಕೊ ಬಂದದ್ದಷ್ಟೇನೆ. ಕಸ್ತೂರಿ, ಒಂಟಿಯಾಗಿ ಒಂದು ಹೆಣ್ಣು ಇಲ್ಲಿ ಕಷ್ಟ ಪಡೋ ಬದಲು ಸ್ವಾಮಿ ರಕ್ಷಣೆಯಲ್ಲಿ ಅವ್ರ ಮನಲ್ಲಿರೋದೇ ಒಳ್ಳೇದಮ್ಮ. ಕಸ್ತೂರಿ, ರಾಜಣ್ಣ ಮಾಡಿದ ಸಾಲಕ್ಕೆ ಬದಲಾಗಿ ಮಾರುವಾಡಿ ಮನೇನ್ ಸ್ವಾಧೀನ ಪಡಿಸ್ಕೋತಾನೆ. ನಿಮ್ಮ ತಂದೆ ಸಹೋದರನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಹೇಳ್ಕೊತಾ ಇದ್ದೀನಿ. ದೇವರೇ ಯಜಮಾನರು ನಿನ್ನ ಮನೆಗೆ ಕಳಿಸಿದಾನೆ, ಅವರ ಮನೆಗೆ ಕರೀತಾ ಇದ್ದಾರೆ. ಒಪ್ಕೊಮ್ಮ. ಆಗೋಲ್ಲಂದ್ಬೇಡ ತಾಯಿ. ಅಮ್ಮ, ನಿಮ್ಮ ತಂದೆ ಸಾವಿಗೆ ತಾನು ಕಾರಣನಾಗ್ಬಿಟ್ನಲ್ಲ ಅಂತ ಸುಂದರ ಕೊರಗ್ತಾ ಇದ್ದಾನೆ. ನಡೀಬೇಕಾದ ಮದುವೆ ನಿಂತು ಹೋಗಿ ನಡೀಬಾರದ ಅಮಂಗಳ ಕಾರ್ಯ ನಡೆದು ಹೋಯ್ತಲ್ಲ ಅಂತ ತುಂಬಾ ನೊಂದು ಬಿಟ್ಟಿದ್ದಾನೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ನಿನ್ನನ್ನು ಮನೆಗೆ ಕರೀತಾ ಇದ್ದೀನಿ. ನನ್ನ ಮೊಮ್ಮಗನಿಗೋಸ್ಕರ, ಅವನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಿನ್ನ ಬೇಡ್ಕೋತಾ ಇದ್ದೀನಿ ತಾಯಿ. ಇನ್ನು ಮುಂದೆ ನಿನ್ನ ಜೀವನ ಸುಖಮಯವಾಗಿ ರೂಪುಗೊಳ್ಳೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ಈ ಮುದುಕನ ಕೋರಿಕೆ ನಿರಾಕರಿಸಬೇಡ ತಾಯಿ. ಅವರಿಷ್ಟೊಂದು ಕೇಳ್ಕೋತಾ ಇರೋವಾಗ ಬೇಡ ಅನ್ಬಾರ್ದಮ್ಮ. ಹೊರಡು ಕಸ್ತೂರಿ, ಸ್ವಾಮಿಯವರು ನಿನ್ನ ನಿನ್ನ ತಂದೆಗಿಂತ ಚೆನ್ನಾಗಿ ಕಾಪಾಡ್ತಾರಮ್ಮ. Thank you.
ಕುಟುಂಬಕ್ಕಿರ ಜ್ಞಾನ ತಪ್ಪಲ್ಲ ಪ್ರಾಣ. ಬಾಳ್ ಹೊಡೆದು ಹೋದಾಗೆ ಬಾಟ್ಲು ಹೊಡೆದು ಹೋಗ್ತದೆ. ಆಲ್ಮೇಡ ಅಂತ ಒಂದು ಬಾಟ್ಲು ಕೊಡು ಸರ್. ನಿಮ್ಮನ್ನೊಂದು ಪ್ರಶ್ನೆ ಕೇಳಿ. ನಿನಗೆ ಪ್ರಶ್ನೆ ಕೇಳಕ್ಕೂ ಬರುತ್ತಾ? ಕೇಳು. ಸದಾ ಹೀಗೆ ಕುಡಿತಾ ಇದ್ರೆ ಆರೋಗ್ಯ ಕೆಡಲ್ವೇನು? ಕೆಡ್ಲಿ ಅಂತ ತಾನೆ ಕುಡಿತಾ ಇರು. ಪ್ರಾಣಕ್ಕೆ ಅಪಾಯ ಆಗ್ತಾ ಇಲ್ವಲ್ಲ? ಸತ್ತಾದ್ರೂ ನನ್ನ ಪ್ರೀತಿ ಹೆಂಡತಿ ಮುದ್ದು ಮಗುನ್ ಸೇರ್ಕೊಳ್ಳೋಣ ಅಂತ ತಾನೇ ಇದನ್ನ ನಾನು ಕುಡಿತಾ ಇರೋದು. ನಿಮ್ಮನ್ನ ನೀವು ತಿದ್ಕೊಳ್ಳಕ್ ಬೇರೆ ಮಾರ್ಗವೇ ಇಲ್ವೇ? ಇದೆಂಬ ಇದೆ. ಈ ಮಧುಗ್ ಬದಲಾಗಿ ಒಂದು ಒತ್ತಂತಿರೋದು. ನನ್ನ ವಿಶಾಲ ಸ್ಥಾನದಲ್ಲಿ ಇನ್ನೊಬ್ಬ ಕತ್ತೂರಿ ಬಂದೆ. ಕತ್ತೂರಿ, ಈ ಮನೇಲಿರೋ ಪ್ರತಿಯೊಬ್ಬರ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ದುಡಿತಿದ್ಯಮ್ಮ, ನಿಜಕ್ಕೂ ನೀನ್ ತುಂಬಾ ಜಾಣೆ. ಪಾಪ, ಕೇವಲ 2,000 ರೂಪಾಯಿಗೋಸ್ಕರ ನಿನ್ನ ಬೇಡ ಅಂತ ಬಿಟ್ಬಿಟ್ಟ ಆ ಗಂಡು ಅನ್ನೋ ಶಾಕ್ಗೆ ನಿಮ್ಮಪ್ಪ ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋಗ್ಬಿಟ್ರಂತಲ್ಲ, ಎಂಥ ಜುಜುಬೆ ಹಾರ್ಟ್. ಅದೇ ಇಸ್ಪಿಟ್ನಲ್ಲಿ ಪ್ರತಿ ದಿವಸ ನಾನು ಸೋಲೋ ಶಾಕ್ಗೆ ಹಾರ್ಟ್ ಅಟ್ಯಾಕ್ ಆಗೋದು ಅನ್ನೋದು ಇದ್ದಿದ್ರೆ ದಿನಕ್ಕ 10 ಸಾರಿ ನೆಗೆದು ಬೀಳ್ಬೇಕಾಗಿತ್ತು. ಹಾಗೆಲ್ಲ ಅನ್ಬೇಡಿ, ನಿಮ್ಮಂಥವ್ರು 100 ಕಾಲ ಚೆನ್ನಾಗಿ ಬಾಳ್ದು. ಅದಕ್ಕಿಂತ ಪ್ರತಿ ಸಾರಿ ಇಸ್ಪಿಟ್ನ ನಾನೇ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಮ್ಮ. ಇದರಲ್ಲೂ ಎದುರು ಕೈಯ ಗೆದ್ದು ಬಿಡಿ. ಕಸ್ತೂರಿ, ನನಗೆ ಬೆಳಿಗ್ಗೆ ಒಟ್ಟು ಟಿಫನ್ ಮಾಡಿ ಅಭ್ಯಾಸ ಇಲ್ಲ. ಹೀಗಂತಾಳೆ ಅಂತ ಏನು ತಿಳ್ಕೋಬೇಡಿ. ಮಧ್ಯಾಹ್ನ 1 ಗಂಟೆ ಊಟ, ಅಲ್ಲಿವರೆಗೂ ಬರೀ ಹೋಟೆಲಿರೋದು ಒಳ್ಳೇದಲ್ಲ. ವರ್ಕ್ ಕಮ್ಸ್ ಫಸ್ಟ್. ಈಗೆಲ್ಲ ಸರ್ ಹೋಯ್ತು, ನನಗೆ ಆಫೀಸ್ಗೆ ಹೋಗ್ಲೇಬೇಕು. ತಿಂಡಿ ತಿಂದೆ ಹೋಗ್ತಾ ಇದ್ದೀನಿ, ಮನಸ್ಸಿಗೆ ತಿಳ್ಕೋಬೇಡ. ಏನು ತಿದ್ದಕ್ಕಿದ್ದಾಗ ಇಷ್ಟೊಂದು ಬದಲಾವಣೆ? ಅಲ್ಲ, ನನ್ನ ಪೆನ್ನಲ್ಲಿ ತಿದಿಯೋ ಇಲ್ಲೋ ಕೂಡ ನೋಡ ಹಾಕಿಟ್ಟಿದ್ಯಾಲಯ. ಮನೇಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದೀನಿ, ಸೋಫಾಗಳೆಲ್ಲ ಕರೆಕ್ಟಾಗಿ ಹಾಕಿಟ್ಟಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಹೀಗಿರ್ಬೇಕು, ನನ್ಗೆ ತುಂಬ ಸಂತೋಷ ಆಗುತ್ತೆ. ಬಕ್ಷಿಸು ಗುಂಡಣ ಕರ್ದ ಸರ್. ಈ ಮನೇಲಿ ಇಷ್ಟೊಂದು ಒಪ್ಪವಾದ ಮನೆ ಬುದ್ಧಿ ಯಾವಾಗ ಬಂತು ನಿನಗೆ? ನನಗೆ ಬರಲಿಲ್ಲ ಸರ್, ಇದೆಲ್ಲ ಮಾಡಿತ್ತು ಕಸ್ತೂರಿ.
ಕಸ್ತೂರಿ, ನಿನ್ನ ಕೈ ಸೋಕಿದ ಸ್ಥಳ ದೈವಿಕ ಕಳೆಯಿಂದ ಶೋಭಿಸುತ್ತಮ್ಮ. ನಮ್ಮ ಲಲಿತಾನೂ ಇದ್ದಾಳೆ. ಒಂದು ದಿನವಾದರೂ ನಂದಾದೀಪ ಹಚ್ಚಬೇಕು ಅಂತ ಅವಳಿಗೆ ತೋರಿದೆಯೇ. ನಾನೇನು ಈ ಮನೆ ಕೆಲಸವಳ? ಕಸ್ತೂರಿ ಮಾತ್ರ ಈ ಮನೆ ಕೆಲಸದವಳೇನು? ಅದಕ್ಕಿಂತ ಕೇಳು, ಇವಳು ಸಂಬಳವೇ ಇಲ್ಲದ ಕೆಲಸದವಳು. ಲಲಿತಾ, ಲಲಿತಾ, ಎಲ್ಲೆಲ್ಲಿ ಹುಡ್ಕೋತೀನ? ನನ್ನ ಸ್ನೇಹಿತನ ಮದುವೆ ಪ್ರೋಗ್ರಾಮ್ ಮರ್ತ್ಬಿಟ್ಟೇನು, ಬಾ ಹೋಗೋಣ. ನಾನೇನೋ ರೆಡಿಯಾಗೇ ಇದ್ದೀನಿ, ಆದ್ರೆ ಮದುವೆ ಮನೆ ಅಂದ್ಮೇಲೆ ಹೂ ಬೇಡ್ವಾ? ಆ ಗುಂಡ ತರಕ್ ಮರ್ತ್ಬಿಟ್ಟ. ಇಲ್ಲಿರುತ್ತೆ ಅಂತ ಬಂದ್ರೆ ತಾತ ನನ್ನ ಬೈತಾ ಇದ್ರು. ಲಲಿತಾ, ನಿನ್ ಯಾರು ಬಯೋಕ ಆಸ್ಪದವೇ ಇಲ್ಲದ ಸ್ಥಳ ನಮ್ಮನೆ, ಸುಮ್ನೆ ಬಂದ್ಬಿಡು. ಮತ್ತ ಅದೇ ಹಳೆ ಪಲ್ಲವಿನ ನೋಡಿ, ನಮ್ಮ ಅಣ್ಣನ ಸಂಪಾದನೆನ ಯಾರ್ಯಾರ ಅನುಭವಿಸ್ತಾ ಇದಾರೆ, ನಾನು ಯಾಕೆ ಬಿಡ್ಬೇಕು? ಲಲಿತಾ ನೋಡಿದೆ, ಕಸ್ತೂರಿ ಮರ್ಸ್ನ? ಬಾಬಾ, ಮುಹೂರ್ತಕ್ಕೆ ಸರಿ ಹೋಗದೆ ಇದ್ರೆ ನನ್ನ ಸ್ನೇಹಿತ ಮದುವೆಗೆ ಬಂದ್ಯೋ ನಿಮ್ ಮೇಹಕ್ಕೆ ಬಂದ್ಯೋ ಅಂತಾನೆ. ಬಾಬಾ ಬಾಬಾ. ಲಲಿತಾ, ನಿನ್ನ ಕೆಲಸದಳು ಅಂದಿದ್ದಕ್ಕೆ ನೀನ್ ಬೇಜಾರು ಮಾಡ್ಕೋಬೇಡ. ಇಲ್ಲ, ಸುಮ್ಮನಿರೋಳು ಅಂದೆ, ಕೆಲಸದವಳು ಅಂದಿದ್ದು ನನಗೆ ಸುಮ್ಮನೆ ತಾತ. ಕೆಲಸ ಇಲ್ಲದೆ ಒಂದು ನಿಮಿಷ ಹಾಗೆ ಇದ್ರು ನಮ್ಮ ಅಪ್ಪಾಜಿ ಜ್ಞಾಪಕ ಬಂದು ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅನ್ನಿಸ್ಬಿಡ್ತು. ಅದಕ್ಕೆ ಸದಾ ಏನಾದ್ರೂ ಮಾಡ್ತಾನೆ ಇರ್ತೀನಿ. ಹಾಗಂತ ಆ ಮುದಿಗೊಡ್ಡ ಹತ್ರ ಗೊಡ್ಡರಟೆ ಹೊಡಿತಾ ಇದ್ರೆ ಏನ್ ಪ್ರಯೋಜನ? ನನಗೆ ಸ್ವಲ್ಪ ತರಕಾರಿ ಏನಾದ್ರೂ ಹೆಚ್ಚಿಕೊಡು ಬಾ. ಸಾಟನ್ ಹಾಗೆಲ್ಲ ಅನ್ಬೇಡಪ್ಪ, ತರಕಾರಿ ಹೆಚ್ಚೋದೇನು, ಅಡಿಗೆನೆ ಮಾಡ್ಕೊಡ್ತೀನಿ ನಡಿ. ಆಡ್ ತೋರಿಸ್ಬೇಡ, ಬೇಕಾದಷ್ಟು ಜನ ಇದ್ದಾರೆ, ಮಾಡ್ ತೋರಿಸು ಬಾ. ಎಲೆ, ಹತ್ರ ಒಂದು ನಂಬರ್ ಹೇಳು. ಹತ್ತ ಅಂತ ಹೇಳ್ಬೇಕು. ಹೇಳು. ಎಲೆ, ಎಂಟೊಳಗೊಂದು ನಂಬರ್ ಹೇಳು. ಗೊತ್ತು? ಮೂರು. ಮೂರು? ಓ ಓ, ಎಂಟ್ನೂರ. ನನಗೆ ಹೋಗ್ಬೋದಾ? ನಿಲ್ಲು. ಎಲೆ, ಏಳರೊಳಗೊಂದು ಹೇಳು. ಮೂರು. ಹನ್ನೆರಡರೊಳಗೊಂದು? ಒಂಬತ್ತು. ಎಲೆ, ಆರರೊಳಗೊಂದು? ನೀನು ಹೊರಡು. ಸೆವೆನ್ ತ್ರೀ ತ್ರೀ ನೈನ್ ಟು. ಓ, ಮತ್ತೆ ಹಸಿತಾ ಇದೆ, ರೇಸ್ ಗೊತ್ತಾಯ್ತು. ಗುಂಡಾ ಗುಂಡಾ ಪಿಂಡ ರೆಡಿಯನು? ಯಾಕ್ರಿ ಪಿಂಡ ಪಿಂಡ ಅಂತ ಬೊಂಬಡ ಬಜಾಯಿಸ್ತೀರಿ? ಅಡಿಗೆ ಇಷ್ಟ್ರ ಮಟ್ಟಿಗೆ ರೆಡಿ, ಹೊಡೀರಿ. ಏನೋ ಇದು, ಅಕ್ಕಿ ತಂದಿಟ್ಬಿಟ್ಟಿದ್ಯಾ? ಅರ್ಜೆಂಟ್ ಇದ್ರೆ ಅಕ್ಕಿ ತಿನ್ನಿ, ಅನ್ನಾನೇ ಬೇಕಾದ್ರೆ ಕಸ್ತೂರಿ ಅಂತ ಕೇಳಿ. ಕಸ್ತೂರಿನ? ಇವತ್ತಿಂದ ಅಡಿಗೆ ಜವಾಬ್ದಾರಿ ಕಸ್ತೂರಿದು. ಮತ್ತೆ ನೀನ್ ಯಾಕೆ ಇಲ್ಲಿದ್ಯಾ? ಆಚೆಗೆ ಅವನ ತೊಲಗೋಕೇಳಕ ನೀನ್ ಯಾರು ಸೋಲನ್ರಾಯ? ಅವನ ಪರವ ಕಾಲಪ್ಪ ಇಸೋಕ್ ನೀ ಯಾವ ವಿರಾಟ್ರಾಯ? ಉಂಟ ನಮ್ ಪಕ್ಷ ಹೀಗೆ ಸಿಕ್ಕಾಪಟ್ಟೆ ಪಕ್ಷಿಗಳನ್ನ ಕಟ್ತಿರೋ ಹೊತ್ತಿಗೆ ಈ ಮನೆ ಇಷ್ಟೊಂದು ಅಧ್ವಾನವಾಗಿರೋ. ಸಾರಿ, ಇದೊಂದು ಬಂತಪ್ಪ. ಪೂರ್ವ ಕಾಲದಲ್ಲಿ ಪಿಂಜರಾ ಪೋಲ್ಗಳೆಲ್ಲ ಕಾದು ಉಟ್ಕೊಂಡು ಕಾಡ್ದು ಹೊರಟೋಗ್ತಾ ಇದ್ವು. ಈಗ ಪಕ್ಕದಲ್ಲಿ ಅದೊಂದು ಪ್ರಾಣ ತೆಗಿತು. ನನಗೇನಾದ್ರೂ ಅಧಿಕಾರ ಸಿಕ್ಕಿದ್ರೆ ಈ ದೇಶದ ಮುದಿಗೊಟ್ಟುಗಳನ್ನ ಸೋಪಡ ಹಚ್ಚಿ ಸ್ಥಿತಿ ಮಾಡ್ಬಿಡ್ತಾ ಇದ್ದೆ. ನೋಡ್ದೆ ಕಸ್ತೂರಿ, ನನ್ನ ಎದುರಿಸೋದಲ್ಲಿ ಇಬ್ರು ಪಕ್ಷಿಗಳು ಹೇಗೆ ಒಂದಾಗ್ಬಿಟ್ಟು. ಎಲ್ರು ಊಟಕ್ಕೆ ಬನ್ನಿ. ಲಲಿತಾ, ಊಟಕ್ಕೆ ಬಾ. ನೀವೇನು ಈ ಕಡೆ? ಹೊತ್ತಾಯ್ತು. ನಿಮಗಲ್ಲಿ ಕುದುರೆ ಓಟ, ನಮಗಿಲ್ಲಿ ಒಳ್ಳೆ ಊಟ. ನನ್ನ ಮನೆ ಊಟ ನಿಂದೇನು ಅಲ್ಲಿ ಕಾಟ? ಏನಿವತ್ತು ಗುಂಡಾ ಇಷ್ಟ ಚೆನ್ನಾಗಿ ಅಡಿಗೆ ಮಾಡಿದನಲ್ಲ? ಗುಂಡಾ ಅಲ್ಲ ಸರ್, ಅಡಿಗೆ ಮಾಡಿದ್ದು ಕಸ್ತೂರಿ. ಓ, ಕಸ್ತೂರಿನಾ? ಗುಂಡಾ ದಂಡಪಿಂಡ ನೋಡ್ದೇನೋ, ಕಸ್ತೂರಿ ಕೈ ಅಡಿಗೆ ರುಚಿನಾ? ಏನ್ ಮಹಾ, ಹೆಣ್ಣಾಗಿದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದ್ದೆ. ಕಸ್ತೂರಿ ಸಾಮಾನ್ಯವಾದ ಹೆಣ್ಣಲ್ಲಪ್ಪ, ಲಕ್ಷ್ಮಿ ಅನ್ನಪೂರ್ಣೆ. ಶುರುವಾಯ್ತಾ ಕಸ್ತೂರಿ ಪುರಾಣ? ಏನ್ ಮಹಾ, ಕೆಲಸದವಳಿಗೆ ಇರ್ಬೇಕಾದ ಗುಣ, ತಬ್ಬಲಿಗೆ ಇರ್ಬೇಕಾದ ತಾಳ್ಮೆ ಅವಳಿಗಿದೆ ಅಷ್ಟೇ. ಕೆಲಸದವಳು ಅಂತಲೇ ಇಟ್ಕೊಳ್ಳೋಣ. ದುಡಿತಾಳೆ, ತಿಂತಾಳೆ, ಬಿಟ್ಟಿ ಕುಳಿನ ಅಸಾಮ್ಯ ಅಂತೂ ಅಲ್ವಲ್ಲ. ಇಷ್ಟವರೆಗೂ ತಾತ ಒಬ್ರೆ ಹೊಗಳ್ತಿದ್ರು, ಈಗ ನೀವು ಶುರು ಮಾಡ್ಕೊಂಡ್ಬಿಟ್ರ?
ಹಾಗಲ್ಲ ಲಲಿತಾ, ಕಸ್ತೂರಿ 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 ಇಲ್ಲ ಇಲ್ಲ ಲಲಿತಾ 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 ಕಸ್ತೂರಿ ಕಸ್ತೂರಿ ನೀನ್ ಹೇಳಿದ ನಂಬರ್ಗಳನ್ನೇ ಆಡಿ ಜಾಕ್ ಪಾಟ್ನಲ್ಲಿ ಇವತ್ತು 10,000 ರೂಪಾಯಿ ಹೊಡೆದ್ಬಿಟ್ಟೆ. ಅಲ್ಲ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನೀನು. ಅಲ್ಲ ನಿನಗೆ ರೇಸ್ನ ಅನುಭವ ಏನಾದ್ರೂ ಉಂಟಾ? ಕುದುರೆ ರೇಸು ಅದೆಲ್ಲ ನನಗೆ ಗೊತ್ತಿಲ್ಲ. ಕುದುರೆ ಗೊತ್ತಿಲ್ಲ? ಕುದುರೆ ಗೊತ್ತಿಲ್ಲ. ನಾಲ್ಕು ಕಾಲ ಒಂದು ಕಾಲ ಎಂಥ ಬುದ್ಧಿ! ಯಾರ ಹತ್ರ ಏನ್ ಕೇಳ್ಬೇಕು ಅಂತ ಕೂಡ ಗೊತ್ತಾಗಲ್ವೇ? ಅದನ್ನ ನಿನ್ನ ಕೇಳಿ ತಿಳ್ಕೋಬೇಕಾ? ಹೋಗೋ ಕಸ್ತೂರಿ, ಇವತ್ತು ನಾನು ಹೊರದ 10,000 ರೂಪಾಯಿನಲ್ಲಿ ನಿನಗೆ 2,000 ರೂಪಾಯಿ ಅಲಾಟ್ ಮಾಡಿದ್ದೀನಿ. ತಗೋ ಹಣ ಅನ್ನೋ ಮಾತು ಕಿವಿಗೆ ಬಿದ್ರೆ ನನ್ನ ಮೈಯೆಲ್ಲ ನಡುಗುತ್ತೆ. ಅಯ್ಯೋ ಹುಚ್ಚುಡುಗಿ, ಒದಗ್ ಬಂದ ಲಕ್ಷ್ಮಿನ ಬೇಡ ಅಂತ ಹೇಳ್ತಾಳಲ್ಲ, ಛೇ ಬೇಡ ಅಂದವ್ರು ಯಾಕೆ ಸುಮ್ಮನೆ ಬಲವಂತ ಮಾಡ್ತೀರಿ? ಆ 2,000 ರೂಪಾಯಿ ನನಗೆ ಕೊಟ್ರೆ ಬೇಡ ಅಂತೀನೇನು? ಬೇಕಾ? ನನ್ನ ತೆಪ್ರ ಅಂತ ತಿಳ್ಕೊಡೇನ ಬಕ್ರ. ಮುಂದಿನ ರೇಸ್ನಲ್ಲಿ ನಿನ್ನ ಹಣ ಎಲ್ಲ ಹಜಾಮತ್ ಆಗ್ಬಿಡ್ಬೇಕು ಏನಂತ ತಿಳ್ಕೊಂಬಿಟ್ಟೆ. ಆಮೇಲೆ ಅದೇ ಗಂಡು ಈಗ ಕಸ್ತೂರಿಗೆ ಮಾಡಿದ ದ್ರೋಹ ನೆನೆಸ್ಕೊಂಡು ಒದ್ದಾಡ್ತಿದ್ದಾನಂತೆ. ಅಷ್ಟೇ ಅಲ್ಲ, ಈಗ ಅವನು ಆದ್ರೆ ಕಸ್ತೂರಿನೇ ಮದುವೆ ಆಗೋದು, ಇಲ್ಲರ ಮದುವೆನೇ ಬೇಡ ಅಂತಿದ್ದಾನಂತೆ. ಅಲ್ಲದೆ ಅಪ್ಪನ ಸಹಿತ ಬಂದು ಕಸ್ತೂರಿ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳೋಕೆ ಸಿದ್ಧವಾಗಿದ್ದಾನಂತೆ. ಒಳ್ಳೇದಾಯ್ತು. ಇಲ್ಲಿ ಕಸ್ತೂರಿನ ಎಲ್ಲರೂ ಕೆಲಸದೊಳಗೆ ನಡ್ಸ್ಕೋತಿರೋದು ನೋಡಿ ನಂಗೆ ತುಂಬಾ ಸಂಕಟ ಆಯ್ತು. ಕಸ್ತೂರಿ ತಂದೆನೆ ಒಪ್ಪಿದ ಸಂಬಂಧ ಅಂದ್ಮೇಲೆ ಅವರ ಅಪ್ಪಕ್ಕೂ ಶಾಂತಿ. ಸರಿ, ಈ ಮದುವೆನ ಅದ್ಧೂರಿಯಾಗಿ ನಡ್ಸ್ಕೊಡಕ್ ನಾನು ಸಿದ್ಧ. ಆದ್ರೆ ಇದಕ್ಕೆ ಕಸ್ತೂರಿ ಒಪ್ಪಿಗೆ ಪಡೆಯೋದೊಂದೇ ಬಾಕಿ. ಆ ಜವಾಬ್ದಾರಿ ನನಗಿರ್ಲಿ ಬಿಡು. ವೆರಿ ಗುಡ್, ಬನ್ನಿ ರಂಗನಾರಾಯಣ. ಕಸ್ತೂರಿ, ನಿನ್ನ ವಿಷಯನೇ ಮಾತಾಡ್ತಿದ್ರು. ಒಳ್ಳೇದಾಯ್ತು. ತಂದೆ ತಾಯಿ ಇಲ್ಲದ ಹೆಣ್ಣನ್ನ ಹಾಗೆ ಬಿಟ್ಕೊಂಡಿರೋದು ಬಹಳ ದೊಡ್ಡ ಭಾರ ಕಸ್ತೂರಿ. ಹೌದು ತಾತ, ಹೆಣ್ಣ ಹುಟ್ಟೋದೇ ಹೆತ್ತವರಿಗೆ ಭಾರ, ಮದುವೆ ಆದ್ಮೇಲೆ ಗಂಡನಿಗೆ ಭಾರ, ತಾಯಾಗಿ ನಿಂತಾಗ ಅವಳಿಗವಳೇ ಭಾರ. ಸಂಸಾರ ದೊಡ್ಡದಾಗಿ ಅಜ್ಜಿ ಆದಾಗ ಈ ಮುದುಕಿ ಇನ್ನೂ ಸಾಯಲಿಲ್ಲವಲ್ಲ ಅಂತ ಹತ್ತಿರದವರಂದಾಗ ಅವಳಿ ಭೂಮಿಗೆ ಪಾರ. ಕೊನೆಯಲ್ಲಿ ತಿಳಿಬೇಕಾದ ವಿಷಯ ನನಗೆ ಮೊದಲೇ ತಿಳಿಸೋಗಿದೆ ತಾತ. ಪರವಾಗಿಲ್ವೇ, ನೀವು ಮಾತಾಡಬಲ್ಲೆ? ಮನೆ ಬಿಟ್ಟು ಹೋಗ್ತಾನೆ. ಕಸ್ತೂರಿ, ನೀನು ಒಪ್ಪಿದ ಮೇಲೆ ಮದುವೆ ಗಂಡನ್ ಕರ್ಕೊಂಡು ಬರ್ತೀನಿ ಅಂತ ರಂಗಯ್ಯನವರು ಹೇಳಿದ್ದಾರೆ. ಏನಮ್ಮ ನಿನ್ನ ಅಭಿಪ್ರಾಯ? ಈಗಲೇ ಹೇಳ್ಬೇಕು. ಬೇಡ, ಚೆನ್ನಾಗಿ ಯೋಚನೆ ಮಾಡಿ 2 ದಿನ ಬಿಟ್ಕೊಂಡು ನಾಳೆನೇ ಹೇಳ್ತೇನೆ. ಏನ್ ಮಾಡೋದಕ್ಕೂ ಹೇಳಿಸೋದಿಲ್ಲ. ನಾನ್ ನನ್ನ ಮಗನ ರೂಮಿಂದ ಹಾಗೆ ಕೆಲಸ ಹೋಗ್ತೀನಿ. ಈ ಮದುವೆ ನಡೆಯಲ್ಲ, ನಡೆಯಲ್ಲ. ಏನಾಯ್ತು ಕಸ್ತೂರಿ? ಇನ್ನೇನಾಗ್ಬೇಕು? ಇವಳು ಅನ್ನತ್ತಿನ ಮನೆಯ ಕಲ್ಲು.
ಹಾಕಿ ಏನೇನೋ ಕದ್ಕೊಂಡು ರಾತ್ರಿ ಮನೆ ಬಿಟ್ಟು ಹೋಗ್ತಿದ್ಲು. ನಾನು ಹಿಡಿದೆ. ಕಸ್ತೂರಿ ಕಳತನ ಮಾಡಿ ಹೋಗ್ತಿದ್ಲು. ಇಲ್ಲದೆ ಇದ್ರೆ ಇಷ್ಟು ಹೊತ್ತಿನಲ್ಲಿ ಯಾಕೆ ಹೇಳ್ದು ಕೇಳದೆ ಹೊರಟಿದ್ಲು? ಅಷ್ಟಕ್ಕೆ ಕಳೆ ಆಗ್ಬಿಟ್ಲ? ಅದು ನಾನು ರುಜುವಾತು ಮಾಡಿದ್ರೆ, ಅದನ್ನು ರುಜುವಾತು ಮಾಡಿದ್ರೆ ಈ ಕ್ಷಣ ನಾನು ಭಿಕ್ಷಾ ಪಾತ್ರ ಹಿಡ್ಕೊಂಡು ಪರದೇಶ ಹೊರಟೋಗ್ತೀನಿ. ಅದು ಸುಳ್ಳಾಯ್ತು ಅಂತಂದ್ರೆ ಮಾನವಾಗಿ ನೀನು ನಿನ್ನ ಗಂಡನ ಮನೆಗೆ ಹೋಗ್ತೀಯ? ಓಯ್ ಮೊದಲು ಅವ್ರ ಪೆಟ್ಟಿಗೆ ತರ ತೋರ್ಸಿ ಹೇಳಿ. ಸರಿ ಕೊಡಮ್ಮ. ತಾತ, ಪ್ರಮಾಣವಾಗಿ ನಾನೇನು ಕದ್ಕೊಂಡು ಹೋಗ್ತಾ ಇಲ್ಲ, ಆದ್ರೆ ಈ ಪೆಟ್ಟಿಗೆ ತೆಗೆದು ತೋರ್ಸು ಅಂತ ಮಾತ್ರ ಕೇಳ್ಬೇಡಿ. ದಯವಿಟ್ಟು ನನ್ನ ಬಿಟ್ಬಿಡಿ ತಾತ, ನಾನು ಹೊರಟೋಗ್ತೀನಿ. ಅಮ್ಮ ಹೋಗೋದು ಹೋಗ್ತಾ ಕಳ್ಳಿಂದ ಅಪಖ್ಯಾತಿ ಹೊತ್ಕೊಂಡು ಹೋಗ್ಬೇಕೆ ತಾಯಿ? ಕೊಡಿ, ಅದರಲ್ಲಿ ಏನು ಬೇಕಾದ್ರೂ ಇರಲಿ, ಬಿಟ್ಬಿಡಿ. ಎಲ್ಲಿ ಬಿಡೋದು ಚಿಕ್ಕಪ್ಪ? ಇದು ತಾನಂತ ಜೀವಾಯ. ಪೊಲೀಸ್ ಫೋನ್ ಮಾಡಿ. ಬೇಡಿ ಬೇಡಿ ಬೇಡಿ. ನೋಡಿದ್ರಾ ಸೊಪ್ಪಿನ ಕಂದಿಗೆ ಹಾಕ್ಬಿದ್ರೆ ನೋಟುಗಳನ್ನ? ತಾತ, ಇವಳಿಗೆ ಒತ್ತಾಸೆಯಾಗಿ ವಾದ ಮಾಡ್ತಿದ್ರಲ್ಲ, ಈಗೇನ್ ಹೇಳ್ತೀನಿ? ಭಿಕ್ಷಾ ಪಾತ್ರೆ ಹಿಡಿದು ಪ್ರದೇಶ ಹೋಗ್ ತಯಾರಾ? ತಾತ, ಕತ್ತಿ ಹೋಗ್ಲು ಹೇಳ್ತಾ ಇದ್ದೀನಿ. ಈ ಹಣ ಹೇಗೆ ಬಿಕ್ಕಲು ಬಂತು ನನಗೆ ಗೊತ್ತಿಲ್ಲ. ದೇವರಾಣೆಗೂ ನನ್ನ ಕಲಿಯಲ್ಲ ತಾತ. ಸುಮ್ಮನೆ ನಂಬಿ ಅಂದ್ರೆ ಹಾಗೆ ನಂಬೋದು? ದುಡ್ಡೇನ್ ನಡ್ಕೊಂಬಂದ್ ಪೆಟ್ಟಲ್ ಕುತ್ಕೊಂಡ್ಬಿಡ್ತಾ ಬಾಳ ಸಮೇತ ಸಿಕ್ಕಾಕೊಂಡಿದೀಯಾ? ಯಾಕು ಎಲ್ರೂ ಸೇರ್ಕೊಂಡು ಆ ಹುಡುಗಿನ ಗಾಬರಿ ಮಾಡ್ತಾ ಇದ್ದೀರಿ? ಆ ಹಣನ ನಾನೇ ಕಂಡ್ರವ್ರು ಪೆಟ್ಟಿಗೆಯಲ್ಲಿ ಇಟ್ಟು. ಅವನು ಸಂಜು ಬಾಬಾ ಏನು ಹೇಳ್ತಾರದು? ಅಪ್ಪ, ಜಾಕ್ ಪಾಟ್ ನಂಬರ್ ಸೆಲೆಕ್ಟ್ ಮಾಡಿಕೊಟ್ಟು ಕಸ್ತೂರಿಗೆ ನಾನೇ 2,000 ರೂಪಾಯಿ ಕೊಡೋಕೆ ಹೋದೆ. ಅವಳು ಬೇಡ ಅಂದ. ಆ ಹಣನ ಅವಳಿಗೆ ಗೊತ್ತಿಲ್ಲದಾಗಿ ಅವಳ ಪೆಟ್ಟಿಗೆಯಲ್ಲಿ ನಾನೇ ಇಟ್ಟು ಬಿಟ್ಟೆ. ಸದ್ಯ ಕಸ್ತೂರಿ ಅದೃಷ್ಟ, ರೇಸ್ನಲ್ಲಿ ನಾನು ಕುದುರೆ ಪೋಸ್ಟ್ ಹತ್ರ ಲಾಸ್ಟ್ ಆದಾಗೆ ಕನಸು ಕಂಡು ಬೆಚ್ಚಿ ಕಂಡುಬಿಟ್ಟೆ. ನಿಮ್ಮ ಕೂಗಾಟ ಕೇಳಿ ಎದ್ದು ಬಂದೆ. ಹೌದು, ತಿಳೀತಾ? ಈಗೇನು ಹೇಳ್ತಿ? ಸವಾಲಿನ ಪ್ರಕಾರ ಗಂಭೀರವಾಗಿ ಗಂಡನ ಮನೆಗೆ ಹೋಗ್ತೀಯಾ? ಇನ್ನು ನನ್ನ ಸಂದೇಹ ತೀರಿಲ್ಲ. ಈ ಮನೆಯನ್ನು ಬಿಟ್ಟು ಹೋಗ್ತಿದ್ದೀನಿ. ನನ್ನನ್ನು ಹುಡುಕುವ ಪ್ರಯತ್ನವನ್ನು ಯಾರೂ ಮಾಡಬೇಡಿ. ಇತಿ ಕಸ್ತೂರಿ. ಯಾಕಮ್ಮ ನಿರ್ಧಾರಕ್ಕೆ ಬಂದೆ? ನನ್ನ ತಂದೆ ಸಾವು ಕಾರಣರಾದ ಆ ಕಟಕ ಅಪ್ಪ ಮಕ್ಕಳನ್ನ ನೋಡಕ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಅವರಿಂದ ತಪ್ಪಿಸ್ಕೊಳ್ಳಕ್ಕೆ. ಈ ಮದುವೆ ಇಷ್ಟು ಇಲ್ಲ ಅಂತ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲಮ್ಮ. ಹೇಗೆ ಹೇಳಿ ತಾತ? ನೀವ್ ಇಷ್ಟಪಟ್ಟು ಮಾಡ್ತಾ ಇರೋ ಮದುವೆನ ಬೇಡ ಅನ್ನೋಕೆ ನನಗೆ ಧೈರ್ಯ ಸಾಲಿಲ್ಲ. ನಿಮ್ಮೆಲ್ರಿಗೂ ಭಾರವಾಗಿ ಇಲ್ಲಿರೋಕ್ಕೂ ಮನಸ್ಸಾಗ್ಲಿಲ್ಲ. ಅದಕ್ಕೆ ನಿರ್ಧಾರ ಮಾಡಿದೆ. ಈಗ ನನ್ನ ಮೇಲೆ ಯಾರಿಗೂ ಯಾವ ಸಂದೇಹವಿಲ್ವಲ್ಲ. ನಾನು ಹೋಗ್ಬೋದೆ ಕಸ್ತೂರಿ? ಹೋಗ್ಬೇಡ ಅಂತ ಹೇಳಿ. ಯಾಕಪ್ಪ? ಅವಳೇನು ಕದ್ಕೊಂಡು ಹೋಗ್ತಿಲ್ವಲ್ಲ. ಕಸ್ತೂರಿ ನಿಲ್ಲು. ಕಸ್ತೂರಿ ನಡೆಸೋ ತಪ್ಪದ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ನಿನ್ನಿಷ್ಟಕ್ಕೆ ವಿರೋಧವಾಗಿ ನಾನು ಎಂದಿಗೂ ನಿನ್ನ ಮದುವೆ ಮಾಡೋದಿಲ್ಲ. ನೀನು ಈ ಮನೆಗೆ ಭಾರವಾಗಿದ್ದೆ ಅಂತ ತಾತ ಹೇಳಿದ್ದು ನೀನು ದೂರ ಮಾಡೋದಿಲ್ಲ. ಒಂದು ಹೆಣ್ಣಿನ ತಂದೆಯ ಸಹಜವಾಗಿ ಮಾತ. ಕಸ್ತೂರಿ, ಮೊದಲೇ ನಿನ್ನ ತಂದೆ ಸಾವಿಗೆ ಕಾರಣವಾಗಿ ನಾನು ತುಂಬಾ ನುಂಗಿದ್ದೀನಿ. ಇದ್ರ ಮೇಲೆ ನೀನೇನಾದ್ರೂ ಮಾಡ್ಕೊಂಡು ಆ ನರಕ ಹಿಂಸದಂತ ದಯವಿಟ್ಟು ಒಳಗಡೆ ಹೋಗಿ. ಒಳಗೆ ಹೋಗು ಕಸ್ತೂರಿ. ಕಸ್ತೂರಿ ಎಲ್ಲ ನನಗೆ ಹಾಕೋತಮ್ಮ. ನಾನು ನಿಮ್ಮನೆ ಕೆಲಸವಳಲ್ಲ ತಾತ. ತೆಗೆದ ಮಗುಳ ಬನ್ನಿ ಬನ್ನಿ.
ನಿನ್ನ ಕೈಯೆತ್ತು ಮುಗಿಬೇಕಮ್ಮ. ಯಾಕೆ ಅಂತಂದ್ರೆ ಸಾಯ್ ಕೊರಟು ಕಸ್ತೂರಿನ ತಡೆದು ಮತ್ತೆ ಬಾಳ ಹಾಗೆ ಮಾಡಿದ. ಕಸ್ತೂರಿ ನಾವೊಂದು ನೆನೆದರೆ ದೈವ ತಾನೊಂದು ನೆನೆಯಿತು ಅಲ್ಲ. ಬೆಳಿಗ್ಗೆ ಬಂದು ಕಸ್ತೂರಿ ಹತ್ರ ಕ್ಷಮಾಪಣೆ ಕೇಳ್ಕೋಬೇಕು ಅಂತಿದ್ದ ಗಂಡು ಇದ್ದಕ್ಕಿದ್ದಾಗೆ ಪ್ರಾಣ ಬಿಟ್ಟ ಅಂದ್ರೆ ಏನು ವಿಚಿತ್ರ. ಈ ಮದುವೆ ಕಸ್ತೂರಿಗೆ ಇಷ್ಟವಿಲ್ಲ ಅಂತಂದ್ರೆ ದೇವ್ರಿಗೂ ಇಷ್ಟವಿರ್ಲಿಲ್ವಲ್ಲ ಯಜಮಾನ್ರೆ. ಅವತ್ತು ನೀವು ಮನೆಯಲ್ಲೇ ಇದ್ದಿದ್ರೆ ಎಂಥ ಅನಾಹುತ ಆಗ್ತಾ ಇತ್ತು. ಸುಂದರ ನಿಮ್ ಕೈಲಿ ಹಣ ಕೊಟ್ಟಿರೋನು, ಅದು ರಾಜಣ್ಣನಿಗೆ ತಲುಪಿ ಕಸ್ತೂರಿ ಮದುವೆ ಆ ಹುಡುಗನ ಜೊತೆಯಲ್ಲಿ ನಡೆದು ಹೋಗಿದ್ದಿದ್ರೆ ಆ ಹುಡುಗಿ ಗತಿ. ನರಸಿಂಹ ಸ್ವಾಮಿನ ಕಾಪಾಡ್ದ. ಹೌದ್ ತಾತ, ಒಳ್ಳೇದೇ ಆಯ್ತು. ಈಗ ಬೇರೆ ಕಡೆ ಒಳ್ಳೆ ಗಂಡು ನೋಡಿ ಕಸ್ತೂರಿಗೆ ಮದುವೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ. ಅಲೋ ಸುಂದರ, ವಿಶಾಲಿ ಮದುವೆ ಆಯ್ತು, ಲಲಿತನ್ ಮದುವೆ ಆಯ್ತು, ಈಗ ಕಸ್ತೂರಿ ಮದುವೆ. ಈಗಲೂ ಬೇರೆಯವ್ರ ಮದುವೆ ಯೋಚನೆ ಮಾಡ್ತಿದೀಯೇ ಹೊರತು ನಿನ್ನ ಮದುವೆ ಯೋಚನೆ ಮಾಡ್ತಿಲ್ವಲ್ಲ, ಯಾಕೆ? ಹೌದು ಮರಿ, ಇದೇ ಸಮಯ ನೀನು ಮದುವೆ ಮಾಡ್ಕೊಡಕ್ ಒಪ್ಕೊಂಡ್ಬಿಡು. ನಿನ್ನ ಮದುವೆ ಜೊತೆಯಲ್ಲೇ ಕಸ್ತೂರಿ ಮದುವೆನು ಒಟ್ಟಿಗೆ ನಡೆದು ಹೋಗ್ಲಿ. ನೆಮ್ಮದಿಯಾಗಿರೋ ನಾ ಸಂಕಟದಲ್ಲಿ ಶಿಖಾರಸೋ ಸಂಚಿನ ನಿಂತ ಇದೆ ಅಂತ ಕಾಣಿಸುತ್ತೆ. ನನ್ನ ಅವಸ್ಥೆ ನೋಡಿದ ಮೇಲೂ ಸುಂದರ ನೀವು ಮದುವೆ ಆಗೋಕೆ ಧೈರ್ಯ ಬರುತ್ತಾ? ಹಾಗಂತ ಎಷ್ಟು ದಿವಸ ಸುಂದರ ಒಂಟಿ ಬಾಳು ಬಾಳ್ತಾನೆ ಇರೋದು. ಸುಂದರ ಅಡಿಗೆ ಆರೋದ್ಮೇಲೆ ನಾಲ್ಗೆ ರುಚಿಸಲ್ಲ. ಮರಿ ನೀನ್ ಮದುವೆಗೆ ಒಪ್ಕೊಳ್ಳೋದೇ ಒಳ್ಳೇದು. ಏನಪ್ಪ ನಿನಗೆ ನಮ್ಮ ಮೇಲೆ ಮರ್ಯಾದೆ ಇದ್ರೆ ಒಪ್ಕೋ, ಇಲ್ದೆ ಹೋದ್ರೆ ನಿನ್ನಿಷ್ಟ. ಯಾಕೆ ಯೋಚನೆ ಮಾಡ್ತಿದ್ಯಾ? ಆಗ್ಲಿ ಅನ್ನು. ಸರಿ ತಾತ ಮಂಜನೂರೆ, ಹಾಗಾದ್ರೆ ಈ ಮದುವೆ ಸಾಮಾನು ಎದುರಿಸೇ ಬಿಡೋಣ. ಆದ್ರೆ ನಾನು ಮದುವೆ ಆಗ್ಬೇಕಾದ್ರೆ ಒಂದೇ ಒಂದು ಕಂಡೀಷನ್, ಹೆಣ್ಣು ಲಲಿತ ಆಗಿರಬಾರ್ದು ಅಷ್ಟೇ ತಾನೇ. ನಾನು ಮದುವೆ ಆಗೋ ಹೆಣ್ಣನ್ನ ನಮ್ಮ ಸಂಸಾರಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಒಪ್ಪಿ ಸರ್ವಾನುಮತದಿಂದ ಸೆಲೆಕ್ಟ್ ಮಾಡಬೇಕು. ಸರಿ ಹೋಯ್ತು, ಮದುವೆನೇ ಬೇಡ ಅನ್ನಕ್ ಬದ್ಲು ಇಂಥ ನಿಬಂಧನೆ ಹಾಕಿ ತಪ್ಪಿಸ್ಕೊಳ್ತಾ ಇದೀಯಾ? ಎಲ್ಲರೂ ಒಪ್ಪಿ ಸರ್ವಾನುಮತದಿಂದ ಸೆಲೆಕ್ಟ್ ಮಾಡಬೇಕು ಅಂತ ಹೆಣ್ಣನ ಎಲ್ಲಿಂದಪ್ಪ ಹುಡುಕಿ ತರೋದು? ಗುಲಾಮ ಸಾಕು ಬಿಡು, ಹೋಗಿ ಎಲ್ಲಕ್ಕೂ ಕಾಫಿ ತಗೊಂಬ. ಹಾಗೆ ಅವಲಕ್ಕಿ ಖಾರ ಹಾಕ್ತಾರ ಸುಮ್ಮ. ಅಮ್ಮ ನಿಮ್ಗೆ ಮೆಣಸಿನಕಾಯ್ದು ಬೋಂಡ ಒಂದು ನಾಲ್ಕು ಬೆಣ್ಣೆ ಬೇಕತ್ತೋ. ಓಹೋ ಏನು ತಗಡೂರು ರಂಗಯ್ಯನೂರು, ಹೀಗೆ ಬರೋಣ ಆಯ್ತು. ಹೀಗೆ ನಮ್ಮ ಸುಂದರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೇಲೆ ಪಿತಾಮಹರು ಅದೇನು ಶೃಂಗ ಸಮ್ಮೇಳನ ಕರೆದಿದ್ರಲ್ಲ, ಏನ್ ಸಮಾಚಾರ? ಇನ್ನೇನಿದೆ, ಇನ್ನೂ ಕಣ್ಣು ಚೆನ್ನಾಗಿರೋವಾಗ್ಲೇ ಯಜಮಾನ್ರು ಸುಂದರನಿಗೆ ಮದುವೆ ಮಾಡಿ ನೋಡ್ಬಿಡ್ಬೇಕು ಅಂತಿದ್ದಾರೆ ಅಷ್ಟೇ. ಆ ಮುದುಕ ಈ ಮನೆ ಸುಮ್ಮನೆ ಇರೋದಿಲ್ವಲ್ಲ, ಏನಾದ್ರು ಕಿತಾಪತಿ ಮಾಡ್ತಾನೆ ಇರುತ್ತೆ. ಹೋಗ್ಲಿ ಅಣ್ಣ ಮದುವೆಗೆ ಒಪ್ಕೊಂಡ? ಅದನ್ನು ಮಾತಾಡೋಣ ಅಂತಲೇ ಬಂದೆ. ನೋಡಿ ಕುಟುಂಬದಲ್ಲಿರೋರು ಎಲ್ಲರೂ ಸೇರಿ ಒಂದು ಹುಡುಗಿನ ಚುನಾಯಿಸಬೇಕಂತೆ, ಅದನ್ನ ಅವನು ಮದುವೆ ಆಗ್ತಾನಂತೆ. ಸುಮ್ನೆ ನೀವೇ ಒಂದು ಹುಡುಗಿ ನೋಡಿ ಯಾಕೆ ಏರ್ಪಾಡ್ ಮಾಡ್ಬಾರ್ದು? ನೀವೇನು ಕಡಿತಾ ಇರೋದು? ನಮ್ಮ ಗ್ರೇಡ್ಗೆ ತಕ್ಕ ಗರ್ಲ್ನ ನೀವೇ ಚುನಾಯಿಸಿ. ಆ ಯಾರಪ್ಪ ಆಟಿಂದ್ರ ಹೇಳಿದವರು? ರಂಗಯ್ಯನವರೇ ನೀವೇ ಸಾಕ್ಷಿ. ನೋಡಿಪ್ಪ ನಾಳೆ ದಿವಸ ನಾನೊಂದು ಹುಡುಗಿನ ಗೊತ್ತು ಮಾಡಿದ ಮೇಲೆ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿ ನನ್ನ ತಲೆ ಕೆಡಿಸ್ಕೊಡ್ದು. ಏನು ಎಲ್ಲರೂ ಸೇರಿ ನೀವೇ ಒಂದು ಹೆಣ್ಣನ್ನು ನೋಡಿ ಅಂತ ತಾತ್ನಿ ಒಪ್ಪಿಸ್ಬಿಟ್ರಲ್ಲ, ಆಮೇಲೆ ಅವ್ರು ಯಾಕೆ ಹೆದರ್ಸ್ಬಿಟ್ಟು ಹೋದ್ರು? ಅದ್ ಹೆದರಿಕೆ ಮಾತಲ್ಲ ಮರಿ, ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಹೋದ್ರು, ಅದೇನು ಎಚ್ಚರಿಕೆ? ಮರಿ ಈಗ ಒಂದು ಶ್ರೀಮಂತರ ಮನೆ ಹೆಣ್ಣು ತಂದುಕೊಂಡ್ರೆ ಅವಳಿಗೆ ಇಲ್ಲಿರೋ ವ್ಯಕ್ತಿಗಳು ಹಿಡಿಸ್ತಿಲ್ಲ ಅಥವಾ ಇಲ್ಲಿರೋ ವ್ಯಕ್ತಿಗಳು ಅವಳು ಹಿಡಿಸ್ತಿಲ್ಲ ಅಂತ ಇಟ್ಕೊಳ್ಳು. ಅದು ಪಚಿತಿನೇ. ಈಗ ನೀವೆಲ್ಲ ಇಷ್ಟ ಬಂದ ಹಾಗೆ ಸ್ವೇಚ್ಛೆಯಾಗಿದ್ದೀರಿ, ಬರೋ ಸೊಸೆ ಮುಂದಕ್ಕೆ ಅವಳಿಷ್ಟ ಪ್ರಕಾರ ತಾವೆಲ್ಲ ನಡ್ಕೋಬೇಕು ಅಂತಾಳೆ ಅಂತ ಇಟ್ಕೊಳ್ಳೋಣ, ಅದು ಪಚಿತಿನೇ. ಹಾಗೆ ತಕರಾರು ಬಂದಾಗ ಅವಳು ಮನೆ ಬಿಟ್ಟು ಹೋಗೋದೆ ಅಥವಾ ಮಿಕ್ಕವರೆಲ್ಲ ಮನೆ ಬಿಟ್ಟು ಹೋಗೋದೆ ಎನ್ನುವ ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳೋಣ, ಅದು ಭಾರಿ ಪಚಿತಿ. ಈಗ ಯಾಕೆ ಯಜಮಾನ್ರ ಎಚ್ಚರಿಕೆ ಕೊಟ್ಟು ಹೋದ್ರು ಅನ್ನೋದು ಎಲ್ರಿಗೂ ಅರ್ಥವಾಯ್ತೆ. ಈಗ ನೀವು ಉದಾಸೀನವಾಗಿ ಇದ್ದು ಬಿಟ್ರೆ ನಾಳೆಗೆ ಇದು ವಾಸಿನೇ ಆಗದೆ ಇರುವಂತ ತಲೆನೋವು ಆಗೋಯ್ತು ಅಂತ ಇಟ್ಕೊಳ್ಳೋಣ. ಇಟ್ಕೊಳ್ಳೋದೇನ್ ಬಂತು, ಎಲ್ರಿಗೂ ತಲೆನೋವು ಬಂದು ಹೋಯ್ತು. ನಿಮಗೆ ಔಷಧಿ ಬೇಕಾಗಿದ್ರೆ ನೀವೆಲ್ಲ ಯಜಮಾನ್ರ ಹೇಳಿದ ಹಾಗೆ ಕೇಳ್ಬೇಕು, ಇಲ್ಲದೆ ಹೋದ್ರೆ ಅವರವ್ರ ಹಣೆಯಲ್ಲಿ ಹೇಗೆ ಬರ್ತಿದ್ಯೋ ಹಾಗೆ ಅನುಭವಿಸ್ಬೇಕು.
ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ. ಅದು ಹೇಗಾಗುತ್ತೆ? ಐದು ಕುದುರೆನು ಬಿನ್ನಾದ್ರೆ ತಾನೇ ಜಾಕ್ ಪಾಟು. ಇಲ್ಲಿ ಒಂದೊಂದು ದಾರಿ ಆಗಿದೆ. ಸರಿ, ಇಷ್ಟೊಂದು ರೌಂಡ್ ಆಟ ಆಡಿದ್ರು ರಾಜನ್ ತಕ್ಕಲ ರಾಣಿನೇ ಸಿಕ್ಕಿಲ್ಲ. ರಾಣಿ ಅನ್ನೋದು ಜ್ಞಾಪಕ ಬಂತು. ಆ ನಮ್ ಚಿಕ್ಕಪ್ಪನ ಮೊಮ್ಮಗಳು ಶೀಲಾ ರಾಣಿ ಅಂತ ಒಬ್ಳಿದ್ದಾಳೆ ನೋಡಿ. ಆ ಕಾಗೆಕಲ ರಾಣಿ ನಾನು ಒಪ್ಪಲ್ಲ. ನಮ್ಮ ಮಾವನ ಮೊಮ್ಮಗಳು ಒಬ್ಳಿದ್ದಾಳೆ, ಅವಳನ್ನೇ ತಂದ್ಕೊಳ್ಳೋಣ. ಅಪ್ಪ, ಅದು ಮೆಳ್ಳಗಣ್ಣು, ಅದರಲ್ಲೂ ನಿನ್ನ ಕಡೆದು ಮೇಲೆ ಅದು ಕಾಗೆ ಸಾವಾಸ್ವೆ. ಎಲ್ಲ ಈ ಲಲಿತನ ಬುದ್ಧಿನೇ ಇರುತ್ತೆ. ನನ್ ಫ್ರೆಂಡ್ ಒಬ್ಳಿದ್ದಾಳೆ ಪ್ರಮಿಳಾ ಅಂತ, ಹೇಗಿದ್ದಾಳೆ ಗೊತ್ತಾ? ಒಂದು ಜಾಗ ಖಾಲಿ ಬಿತ್ತು ಅಂತಂದ್ರೆ ಅವರವರು ಅವರವರ ಕಡೆಯವ್ರನ್ನ ಶಿಫಾರಸ್ ಮಾಡೋದ್ರಿಂದಲೇ ಆಡಳಿತ ಅಧಿಕಾರ ಎಲ್ಲ ಹಾಳಾಗ್ತಾ ಇರೋದು. ತಮ್ಮವರೇ ಬರಬೇಕು ಅನ್ನೋ ಸ್ವಾರ್ಥದಲ್ಲಿ ಇನ್ನೊಬ್ಬರ ಗತಿ ಏನಾದರೂ ಆಗ್ಲಿ ಪರವಾಗಿಲ್ಲ ಅಲ್ವೇ? ನೋಡಿ, ಸುಂದ್ರನ್ ಮದುವೆ ಅನ್ನೋದು ಎಲ್ಲರಿಗೂ ಸೇರಿದ ಪ್ರಶ್ನೆ. ಇದನ್ನು ನಿಮ್ ಸ್ವಾರ್ಥನ ಮುಂದಿಟ್ಟು ತಾತನ್ ತಲೆ ಕೆಡಿಸ್ಬೇಡಿ, ಒಟ್ಟು ಅಭಿಪ್ರಾಯ ಕೊಡಿ. ಒಟ್ಟು ಅಭಿಪ್ರಾಯ ಒಂದೇ ವ್ಯಕ್ತಿ ಆಗಿರಕ್ಕೆ ಹ್ಯಾಂಗ ಸಾಧ್ಯ? ಹಾಗೆ ಅಂತ ಇರಿ, ಸುಂದರನೇ ಒಂದು ಹೆಣ್ಣು ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಬಂದು ನಿಂತಾನೆ. ಅದು ಪಜಿಟಿವ್ನೇ. ಹೆಣ್ಣು ಹೇಗಿದ್ರೆ ಎಲ್ರಿಗೂ ಸರಿ ಬರುತ್ತೆ ಅಂತ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳಿ. ಬರೋಳು ನಮ್ಗೆ ಎದುರುಬಾಸೋಳಾಗಿರ್ಬಾರ್ದು. ಹೌದು ಹೌದು, ನಾವು ಏನ್ ಹೇಳಿದ್ರು ಕೇಳೋಳಾಗಿರ್ಬೇಕು. ಅಂದ್ರೆ ತಾಯಿಲದ ತಬ್ಲಿಯಾಗಿ ಬಾಯಿಲದ ಬಡಪಾಯಿ ಆಗಿರ್ಬೇಕು. ತಾಯಿಲ ತಪ್ಪಲಿ ಬಾಯಿಲ್ಲದ ಬಡಪಾಯಿ ಏನು ಯಾಕೆ ಅನ್ಕೂಡ್ದು ಎದುರು ಬಾಧಿಸ್ಕೂಡ್ದು? ತಾತ, ಇದು ಯಾವ ಅಗರಬತ್ತಿ? ಕಸ್ತೂರಿ ಅಗರಬತ್ತಿ. ಏನಂದ್ರಿ? ಕಸ್ತೂರಿ ಅಗರಬತ್ತಿ? ಕಸ್ತೂರಿ 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 ಯಾತರ್ಲಿ ಕಡಿಮೆ. ಒಳ್ಳೆ ಧರ್ಮ ಅವರ ಸೀರೆ ಉಡಿಸಿ, ತಲೆ ತುಂಬಾ ಹೂ ಮುಡಿಸಿ, ಕುಂಕುಮದ ಬೊಟ್ಟಿಟ್ಟು ನೋಡಿ, ಮಹಾಲಕ್ಷ್ಮಿ ಹೇಟ್ ಮಹಾಲಕ್ಷ್ಮಿ. ತಾಳ್ಮೇಲೆ ಭೂಮಿ ತಾಯಿ. ಹಾ, ದುಡಿಯೋದ್ರಲ್ಲಿ ಗಾಣದೆತ್ತು. ಯಾರ್ದು ಅಂತ ಹೇಗೆ ನಡಿಬೇಕು ಅವಳಿಗೆ ಅಚ್ಚಾ ಗೊತ್ತು. ಅಪ್ಪಾಜಿ, ಕಸ್ತೂರಿನ ನಾವೆಲ್ಲ ಸರ್ವಾನುಮತದಿಂದ ಚುನಾಯಿಸಿದ್ದೀವಿ. ನೀವು ಚುನಾಯಿಸಬಹುದು, ನೀವು ಅನುಮೋದಿಸಬಹುದು, ಆದ್ರೆ ಕಸ್ತೂರಿ ಒಪ್ಪಬೇಕಲ್ಲ. ನೋಡಿ, ನೀವು ನಮ್ಮೆಲ್ಲರಿಗೂ ಹಿರಿಯರು, ನೀವು ಹೇಳಿದ್ರೆ ಆಗಲ್ಲ ಅಂತಾಳಿಗೆ. ಅಪ್ಪಾಜಿ, ನೀವು ನಮಗೆ ಕಸ್ತೂರಿಗೆ ದೇವರ ಸಮಾನ. ನೀವು ಒಂದ್ ಮಾತು ಹೇಳಿದ್ರೆ ಆಕೆ ಒಪ್ಕೊಂಡು ಒಪ್ಪತ್ತಾಳೆ. ನಿಮ್ ಕೆಲಸ ಆಗಬೇಕಾದ್ರೆ ಮಾತ್ರ ನನ್ನ ಹೊಗಳಿ ಹೊನ್ನಶೂಲು ಕೇರಿಸ್ಬಿಡ್ತೀರಿ. ಆಗ್ಲಿ, ಕಸ್ತೂರಿನ ಕೇಳೋಣ, ಒಪ್ಕೊಂಡ್ರೆ ನಿಮ್ಮ ಭಗವದ್ಗೀತೆ ಪಕ್ಕದ ಪರಕೆ ಇಟ್ಬಿಟ್ಟೆ. ಕಸ ಗುಡ್ತವಳು ಮನೆ ಯಜಮಾನೇ ಮದುವೆ ಆಗ್ಬಹುದು, ಕಸ್ಪರ್ಕೆ ಗೀತೆ ಪಕ್ಕದಲ್ಲಿರ್ಬಾರ್ದ? ಕಸ್ಪರ್ಕೆಗೂ ಭಗವದ್ಗೀತೆಗೂ ಭೇದ ಮಾತ್ರ ಇದೆ ಅಂತ ಅನ್ಕೋಬೇಡಮ್ಮ, ಹೋಲ್ಕೆನೂ ಇದೆ. ಪರ್ಕೆ ಮನೆ ಕಸ ಗುಡಿಸುತ್ತೆ, ಗೀತೆ ಮನಸ್ಸಿನ ಕಸ ಗುಡಿಸುತ್ತೆ. ಅವಳು ಒಂದು ಓಟಿಗೋಸ್ಕರ ಮೆಜಾರಿಟಿ ಅಭಿಪ್ರಾಯ ಬಿಟ್ಬಿಡಕ್ಕಾಗತ್ತೆ? ಲಲಿತಾ ನನ್ನ ಪಾರ್ಟಿ, ಆ ಒಂದು ಓಟ್ನ ನಾ ಸರಿಪಡಿಸ್ತೀನಿ. ಅಪ್ಪಾಜಿ, ನೀವು ಮುಂದಿನ ಕೆಲಸ ಮಾಡಿ, ನಾನು ಹೇಳ್ತೀನಿ. ಚಿಂತೆ ಮಾಡ್ತಾನೆ ಇದ್ರೆ ಕೆಲಸ ನಡೆಯುತ್ತೆ ಬಿಡಿ. ತಾತ ಅವ್ರಿಗೆ ಏನ್ ಚಿಂತೆ ಮಾವ? ಏನಿಲ್ಲಮ್ಮ, ಸುಂದರ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ಬಿಟ್ಟ. ಅವನು ಹೇಳಿದಾಗೆ ಮನೆಯವರೆಲ್ಲರೂ ಸೇರಿ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿಯೋ ಆಯ್ತು. ಆದ್ರೆ ಆ ಹುಡುಗಿ ಒಪ್ಬೇಕಲ್ಲ. ಯಾಕೆ ಒಪ್ಪಲ್ಲ? ಅವ್ರನ್ನ ಮದುವೆ ಆಗೋ ಹೆಣ್ಣು ಪುಣ್ಯ ಮಾಡಿರ್ಬೇಕು. ಅದು ನಿನಗ್ ಗೊತ್ತು, ಆದ್ರೆ ಯಾಕೋ ಆ ಹೆಣ್ಣು ಮದುವೆನೇ ಆಗೋಲ್ಲ ಅಂತ ಹೇಳ್ತಾ ಇದ್ದಾಳೆ.
ಹೇಗೆ ಅವಳನ್ನ ಬಲವಂತ ಮಾಡೋದು? ಬಲವಂತ ಯಾಕೆ ಮಾಡಬೇಕು, ಹೋಗ್ಲಿ ಬಿಡಿ. ಪರಮಾತ್ಮ ಪರಮಾತ್ಮ, ಯಾಕೆ ಯಾಕೆ ಆ ಹುಡುಗಿ ಯಾರು ಅಂತ ಕೇಳದೇನೆ ಹೋಗ್ತಿದೀಯಲ್ಲ ನೀನು? ಅದನ್ನ ತಿಳ್ಕೊಂಡು ನಾನು ಮಾಡ್ಬೇಕಾದ್ದೇನು? ಪರಮಾತ್ಮ ಪರಮಾತ್ಮ, ಏನಾಯ್ತು? ಆ ಹೆಣ್ಣಿಗೆ ನೀನಾದ್ರೂ ಸ್ವಲ್ಪ ಹೇಳಿ ಅಂತಮ್ಮ. ಸರಿ, ಯಾರ ಹೆಣ್ಣು? ಬೇರೆ ಯಾರು ಅಲ್ಲಮ್ಮ, ಆ ಹೆಣ್ಣು ಆ ಹೆಣ್ಣು ಹೇಳಲೇ ಯಜಮಾನ್ರೆ, ಆ ಹೆಣ್ಣು ನೀನೇ. ನಾನೇ? ಹೌದಮ್ಮ, ಈ ಮನೇಲಿ ಎಲ್ಲರೂ ನಿನ್ನನ್ನೇ ಆರಿಸಿದ್ದಾರೆ. ನಿನ್ನನ್ನು ಒಪ್ಸೋ ಭಾರ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ ತಾಯಿ. ನಿನ್ನ ಮನಸ್ಸನ್ನು ಮರಮಾಚದೆ ಹೇಳ್ಬಿಡು ಕಸ್ತೂರಿ. ಸುಂದರನಿಗೆ ನಿನ್ನ ನಿರ್ಧಾರನ ಈಗಲೇ ತಿಳಿಸ್ಬಿಡ್ಬೇಕಮ್ಮ. ನನಗೆ ಗೊತ್ತು, ಇಂಥ ವಿಷಯಗಳಲ್ಲಿ ಹೆಣ್ಣು ನಾಚಿಕೆ ಪಟ್ಕೊಳ್ಳೋದು ಸ್ವಾಭಾವಿಕ. ಒಂದು ಕೆಲಸ ಮಾಡು, ಈ ಮನೆಗೆ ಯಜಮಾನಿಯಾಗಿರೋಕ್ಕೆ ನಿನಗೆ ಇಷ್ಟು ಬಿತ್ತು ಅಂತಂದ್ರೆ ಈ ಹೂವಿನ ಬುಟ್ಟಿನ ತಗೊಂಡು. ಇಲ್ಲ, ನೀನು ಕೆಲಸದೊಳಗೆ ಇರ್ತೀನಿ ಅಂತ ಹಾಗಿದ್ರೆ ಈ ಕಸ್ಪರ್ಕೆ ತಗೊಂಡು. ಆಗ್ಲಿ ತಾತ. ಇದೇನು ಕಸ್ತೂರಿ, ಸುಂದರನ ಮದುವೆ ಆಗೋಳು ಪುಣ್ಯ ಮಾಡಿರ್ಬೇಕು ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನ್ ಹೇಳ್ದೆ, ಈಗ ನೀನೇ ಬೇಡ ಅಂತಿದೀಯಲ್ಲ. ಯಾಕೆ, ನಮ್ಗಡೆನೆಲ್ಲ ಕಂಡ್ರೆ ನಿಂಗೆ ಹಿಡ್ಸಲ್ವೇ? ನೋಡಮ್ಮ, ನೀ ನಮ್ಮನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳು, ಅದಕ್ಕೆ ನಾವೆಲ್ಲರೂ ಸೇರಿ ನಿನ್ನ ಸೆಲೆಕ್ಟ್ ಮಾಡಿದೀವಿ. ಇದಕ್ಕೆ ನೀನು ಒಪ್ಲಿಲ್ಲ? ನಾವೆಲ್ಲ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ಬಿಡ್ತೇವೆ, ನಾವು ಚಳವಳಿಗೆ ಮಾಡ್ತಾರೆ. ಸರ್ವ ಪಕ್ಷಗಳು ಸೇರಿ ನೀನೇ ಸಸ್ಯಾಗಿ ಬರಬೇಕು ಅಂತ ಮಾಡಿರೋ ತೀರ್ಮಾನ ಇದು. ಕಸ್ತೂರಿ, ಈ ಮನೇಲಿರೋರೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋ ಆಸೆ ನಿನ್ನಲ್ಲಿ ನಿಜವಾಗಿತ್ತು ಅಂತಂದ್ರೆ ಈ ಮನೆ ಋಣ ನಿನ್ನ ಮೇಲಿದೆ ಅಂತ ನೀನು ಒಪ್ಕೊಳ್ಳೋ ಹಾಗಿದ್ರೆ ಈ ಮದುವೆಗೆ ಒಪ್ಕೊಳ್ಳಮ್ಮ. ಇಲ್ಲೇ ಹೋಯ್ತು ಅಂತಂದ್ರೆ ನೀನಿಷ್ಟ. ಕಸ್ತೂರಿನ ಇದು ನಿಮ್ಗೆಲ್ಲ ಸಂಪೂರ್ಣ ಒಪ್ಪಿಗೆ ತಾನ? ನನಗೊಪ್ಪಿಗೆಲ್ಲ. ಈ ಮನೆ ಸಸಿಯಾಗಿ ಬರಕ್ಕೆ ಇವರಿಗೆ ಅನ್ಸುತ್ತಿದೆ. ಅದು ನಮ್ಮ ಹತ್ರ ಇದೆಯಲ್ಲ, ಕೊಟ್ರ ಆಯ್ತು. ಇದು ಪ್ರಜಾಪ್ರಭುತ್ವ, ಮೆಜಾರಿಟಿಗೆ ಮರ್ಯಾದೆ ಕೊಡೋದು ನ್ಯಾಯ. ಮೆಜಾರಿಟಿ ಅಂತಲ್ಲ, ಅಣ್ಣ ಹೇಳಿದ್ದು ಸರ್ವಾಗಿರ್ಬೇಕು ಅಂತ. ಲಲಿತಾ, ನೀನು ಇನ್ನೊಬ್ಬರ ಮನೆ ಸೊಸೆ, ನೀನು ಈ ಮನೇಲಿ ಇರೋವರೆಗೂ ನಿನ್ನ ಓಟಿನ ಅಧಿಕಾರ ಇಲ್ಲ. ಹೌದು ಹೌದು. ಅಯ್ಯೋ ಗುಗ್ಗುಗಳ ಹಾಳಾಗ್ ಹೋಗಿ. ಸಿಕ್ಕೋಯ್ತು ಇನ್ನೇನ್ ಯಜಮಾನ್ರೆ, ಓಲ್ಗ ಊದ್ಸಿ ತಾರಿ ಕಟ್ಸಿ ತಾತ ಅವರಿಗೆ. ಈ ಶಾಮಾಸ್ಕಿರಿ ತಾತನಿಗಷ್ಟೇ ಅಲ್ಲ, ಕಸ್ತೂರಿಗೂ ಸೇರ್ಬೇಕು. ಹೌದು ಕಸ್ತೂರಿಗೆ. ಮಾಡಿಬಿಟ್ರಿ ಯಾಕೆ?
ಪೂರ್ತಿ ಕುಡಿಬಾರ್ದಾಗಿತ್ತ? ಹಾಗೇನಿಲ್ಲ, ನಂಗಿಷ್ಟೇ ಸಾಕು ಶಾಸ್ತ್ರ ಇವತ್ತು. ಓಹೋ, ನಿನಗರ್ಧ ನನಗರ್ಧ ಇರ್ಬೇಕಾಗಿತ್ತಲ್ವೇ ಇವತ್ತು. ಶಾಸ್ತ್ರ, ಇವತ್ತು ಹೆಂಡತಿ ಸರಿಗೆ ಗಂಡ ಕಾಣಿಕೆ ಕಟ್ಟಬೇಕಂತೆ. ಅಷ್ಟೇ ಅಲ್ಲ, ಹೆಂಡತಿನೂ ಗಂಡನ ಕಾಣಿಕೆ ಕೊಡಬೇಕು. ಉದ್ದಿನ ಬೇಳೆ ಸಕ್ಕರೆನಪ್ಪ ಮಾರ್ಕೆಟಲ್ಲೇ ಸಿಕ್ಕಲ್ಲ, ಚೀಲ ಹೇಳಿ. ಸುಮ್ಮನೆ ಅಂದಾಜೆಲ್ಲ ಹಾಕ್ತಾ ಇದ್ದೀನಿ, ಸರಿಯಾಗಿ ತೂಕ ಮಾಡಿ ಲೆಕ್ಕ ಬರ್ದಿಡೋಕೆ ಹೇಳು. ವ್ಯವಹಾರದಲ್ಲಿ ಸರಿಯಾಗಿರ್ಬೇಕಪ್ಪ ಯಜಮಾನ್ರಿಗೆ ಹೇಳು. ಬೆಲ್ಲ ಬೆಲ್ಲ ಬಂದೆ. ಸಾಯಂಕಾಲ ಅಂಗಡಿ ಹತ್ರ ಬರ್ತೀನಿ. ಏನ್ ಹಾಗೆ ನೋಡ್ತಾ ಇದ್ದೆ ಕಸ್ತೂರಿ? ನೀನ್ ನೋಡೋ ಹಾಗೆ ಇಲ್ಲೇನೂ ನಡೆದಿಲ್ಲ, ಇದು ನನ್ನ ಡಿಪಾರ್ಟ್ಮೆಂಟ್, ಎಲ್ಲ ಸರಿಯಾಗೇ ಇರುತ್ತೆ. ಎಲ್ರಿಗೂ ಕಾಫಿ ಕೊಟ್ಟಿಯಾ? ಲಾ ಕಪಿನಿಪತಿ, ಸ್ವಲ್ಪ ವೆಯ್ಟ್ ಮಾಡೋ, ತೀರಿಸ್ಬಿಡ್ತೀನಿ ಕಣು, ತೀರಿಸ್ಬಿಡ್ತೀನಿ. ಮುಂದಿನ ರೈಸ್ ನಲ್ಲಿ ಜಾಪಾಟ್ ಹೊಡೆದು ತೀರಿಸ್ಬಿಡ್ತೀನೋ, ನಿನ್ನ ಸಾಲನ ಪೈಸಾ ಬಾಕಿ ಇದ್ದೆ ಫೈಸಲ್ ಮಾಡ್ಬಿಡ್ತೀನೋ. ಮರ್ಯಾದೆ ಕಳಿಬೇಡ ಕಣು ಅಮ್ಮ. ಹೋಗಲ್ಲ, ನಿನ್ ಮರ್ಯಾದೆ ಉಳಿಬೇಕು ಅನ್ನೋದಾಗಿದ್ರೆ ಹಣ ತೆಗ್ದಿಲ್ ಬಿಡಿ, ಇಲ್ಲೇ ಇದ್ರೆ ನೆಟ್ಗೆ ಸುಂದರ ಹತ್ರ ಹೋಗಿ ಎಲ್ಲ ವಿಷಯ ತಿಳಿಸ್ಬಿಡ್ತೀನಿ. ಬೇಡ ಕಣಮ್ಮ, ನಿನ್ ತಮ್ಮಯ್ಯ ಕಣ ಬೇಡೋ ಅಲ್ಲೋ, ಇಷ್ಟು ಚಿಕ್ಕ ವಿಷಯ ಅದನ್ ಕಿವಿವರೆಗೂ ಯಾಕೆ ಹಾಕ್ಬೇಕು? ನಾನ್ ಇಲ್ಬೇನೋ ಸಾಲ ತೀರ್ಸೋ ಗಂಡ್ಸು ಗಂಡ್ಸಂತೆ ಗಂಡ್ಸು. ಲೋ ನಂಜು, ನಿನ್ ಮುಖ ನೋಡ್ಕೊಂಡು ಹಣ ಕೊಡ್ಲಿಲ್ಲ, ಸುಂದರ್ ಇದ್ದಾನೆ ಅಂತ ಕೊಟ್ಟಿದ್ದೇನೆ ನೋಡು. ಈ ವಿಷಯ ಅವನ್ ಕಿವಿವರೆಗೂ ಹೋಗದೆ ಇರ್ಬೇಕಾದ್ರೆ ಇನ್ ಎರಡ್ ದಿವಸದೊಳಗಾಗಿ ನನಗ್ ಕೊಡ್ಬೇಕಾದ ಹಣ ಬಂದ್ಬಿಡ್ಬೇಕು ಅಷ್ಟೇ. ನಮ್ ನಂಜಮ್ಮ ನಿಮ್ಗೆ ಎಷ್ಟು ಹಣ ಕೊಡ್ಬೇಕು? 10,210 ರೂಪಾಯಿ. ಅಮ್ಮ ಪೆಟ್ರೋಲ್ಗೆ ಪೈಸಾ ಬೇಕು. ರಹೀಮ್, ನಿನ್ನೆ ತಾನೆ ಟ್ಯಾಂಕ್ ತುಂಬಾ ಪೆಟ್ರೋಲ್ ಹಾಕಿತ್ತು, ಇಷ್ಟು ಬೇಗ ಹೇಗ್ ಮುಗ್ದಾಯ್ತು? ಓಹೋ, ಏನ್ ಅಮ್ಮ ಅವ್ರು ಏಕ್ದಮ್ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಇವತ್ತು ಪೆಟ್ರೋಲ್ಗೆ ಕೇಳ್ತಾರೆ, ನಾಳೆ ಬಿಲ್ಗೆ ತಗೊಂಡ್ಬಂದಿ ತೋರಿಸಿ ಅಂತ ಕೇಳ್ತಾರೆ. ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ಅಮ್ಮ. ಅರೆ ನಮ್ಗೆ ಚಾ ಯಜಮಾನ್ ಗಾಡಿ ತೆಗಿದ್ರೆ ಪೆಟ್ರೋಲ್ ಖಲಾಸ್ ಅಂತ ಹೇಳ್ತಾರೆ. ಕಸ್ತೂರಿ, 500 ರೂಪಾಯಿ ಕೊಡು, ಮೇಲೆ ಬಾಲಂತ ಕೊಡ್ತೀನಿ. ನಾನೇ ನೀ ಮನೆ ಆಳ, ನಿನ್ನೆ ತಂದ್ಕೊಡು. ಕಸ್ತೂರಿ, ಒಂದು 300 ರೂಪಾಯಿ ಕೊಡು. 300 ರೂಪಾಯ? ಹೌದು 300. ಒಂದ್ಸತಿ ಅವರು ಕೇಳಿಸಿಲ್ಲ ಬಂದಿದ್ದೀರಿ? ಏನಿಲ್ಲ, ನೀನ್ ಇಲ್ಲ ಅಂತೇಳಿ ಅರ್ಜೆಂಟ್ ಆಗಿ, ನೀನ್ ಇಲ್ಲಿದ್ಯಾ ಅಂತೇಳಿ ಅರ್ಜೆಂಟ್ ಆಗಿ ಹಣ ಬೇಕಾಗಿತ್ತು, ಅದಕ್ಕೆ ಬಂದೆ. ನಾನ್ ಇಲ್ಲೇ ಇದ್ದಿದ್ರು ನೀವ್ ಕೆಳಗಿಂದ ಕೂಗ್ ಹೇಳಿದ್ರೆ ನಾನೇ ತಂದು ಕೊಡ್ತಾ ಇದ್ದೆ. ನಿನಗೆ ಯಾಕೆ ತೊಂದ್ರೆ ಕೊಡ್ಬೇಕು ಅಂತ ನಾನೇ. ಎಷ್ಟು ಬೇಕಾಗಿತ್ತು? ಒಂದ್ 200 ರೂಪಾಯಿ ಸದ್ಯಕ್ಕೆ. ಸ್ವಲ್ಪ ಇದೆ. Thank you.
ಅಲ್ಲಿ ಹೊರಗಡೆ ಹೋಗಿದ್ದಾರೆ. ಭಾಸ್ಕರ್ ಬಂದ್ರೆ ಬಾಗಿಲು ತೆಗಿ ಅಂತ ನಾನು ಹೇಳ್ಬಿಟ್ಟು ಹೋದೆ. ಥ್ಯಾಂಕ್ ಯು ವೆರಿ ಮಚ್. ಆಗ್ತಾಳೆ ಅಂತಂದ್ರೆ ಒತ್ತೆ ಪಟಾಕಿ ಆಗ್ಬಿಟ್ಲಲ್ಲ. ಸೇರ್ಕೊಂಡ್ಬಿಟ್ಟಿವೆ, ಅವುಗಳ ಹಾವಳಿ ಅಡಗಿಸ್ಬೇಕು ಅಂತ ಒಂದು ಬೆಕ್ಕು ತಂದಿತ್ತೆ, ಅದು ಇಲಿಗಳಿಗೆ ಹೆದರ್ಕೊಂಡು ಮಂಕಾಗ್ಬಿಟ್ಟಿದೆ. ಹೆದರ್ಕೊಂಡು ಮಂಕಾಗಿದೆ ಅಂತಲೇ ಯಾಕೆ ತಿಳ್ಕೋಬೇಕು? ಅದು ಸಮಯ ಕಾಯ್ತಾ ಕೊಂಚ ಆಗ್ತಾ ಇರ್ಬೋದು. ಕಾಯ್ತಾನೆ ಕಾಲ ತಳ್ಳುತ್ತಾ ಇದ್ರೆ ಈ ಮನೆಯಲ್ಲಿರೋ ಅಟ್ಟಹಾಸ ದುಶ್ಚಟಗಳು ಈ ಮನೆತನದ ಗೌರವನೇ ಮಣ್ಣುಗೂಡಿಸ್ಬಿಡುತ್ತವೆ. ಕಾಯ್ದು ಸರಿಪಡಿಸಬೇಕಾದ್ದು ನೌಕರರ ಮಾರ್ಗ, ತಕ್ಷಣ ತೀರ್ಮಾನಕ್ಕೆ ಬಂದು ಸರಿಪಡಿಸಬೇಕಾದ್ದು ಯಜಮಾನರ ಮಾರ್ಗ. ನೀನೀಗ ಈ ಮನೆ ಯಜಮಾನಿ ಕಣಮ್ಮ, ಈ ಮುದುಕ ಏನೇನೋ ಒದರುತ್ತಾ ಇದ್ದಾನೆ ಅಂತೀಯ? ಇಲ್ಲ ತಾತ, ನಿಮ್ಮಲ್ಲಿ ಭೀಷ್ಮ ಮತ್ತು ಚಾಣಕ್ಯರ ಶಕ್ತಿ ನೆಲೆಸಿರೋದನ್ನ ಅಲ್ಲ, ಈ ಮನೆಯಲ್ಲಿರೋನು ತಿದ್ದು ಹೊರಟ್ರೆ ಒಂದು ಕುರುಕ್ಷೇತ್ರ ಯುದ್ಧನೇ ಪ್ರಾರಂಭವಾಗಲಿ. ಆಗ್ಲಿ, ಅದರಲ್ಲಿ ನಾನೇ ಕೃಷ್ಣ, ನೀನೇ ಅರ್ಜುನ. ಯುದ್ಧವೇ ಇಲ್ಲದೆ ಇದನ್ನು ಸರಿಪಡಿಸೋಕಾಗಲ್ಲ ತಾತ. ದೇಶದ ಸ್ವಾತಂತ್ರ್ಯನ ಸಾತ್ವಿಕ ವಿಧಾನದಿಂದಲೇ ಪಡೆದಿರಬಹುದು, ಆದರೆ ಸ್ವಾತಂತ್ರ್ಯದ ಬೆಲೆನ ತಿಳಿದು ತಿಳಿದಾಗ ಆಡ್ತಾ ಇದ್ದಾರಲ್ಲ, ಅವರನ್ನ ಬದಲಾಯಿಸೋದಕ್ಕೆ ಈ ಸಾತ್ವಿಕತೆ ಪ್ರಯೋಜನಕ್ಕೇ ಬರೋಲ್ಲ. ಸುಂದರ ಶ್ರೀಮಂತನಾದ ಮೇಲೆ ನಮ್ಮನೆಯಲ್ಲಿರೋ ಪರಿಸ್ಥಿತಿ ಇದೇ ಆಗಿತ್ತು. ನೀನು ಧೈರ್ಯ ಮಾಡಲೇಬೇಕು. ನನಗೆ ಆಶೀರ್ವಾದ ಮಾಡಿ. ನಿನಗೆ ಖಂಡಿತ ಜಯವಾಗುತ್ತೆ ತಾಯಿ. ಹೇಳು, ನಾನು ಬಿಲ್ಲಾಗಿ ಬಾಕ್ತೀನಿ. ಗುಂಡ, ಏನು ತರಕಾರಿಗೆ ಎಷ್ಟಾಯ್ತು? ತರಕಾರಿಗೆ ಎಷ್ಟಾಯ್ತು? ನನ್ನ ತರಕಾರಿಗೆ ಎಷ್ಟಾಯ್ತು ಅಂತ ನನ್ನ ಕೇಳ್ತಾ ಇದ್ದಾಳೆ. ಕಸ್ತೂರಿ, ಏನಮ್ಮ ಇದು? ನೀನು ಇವನ್ನ ಲೆಕ್ಕ ಕೇಳದೆ? ತಾತ, ಇದ್ರಲ್ಲಿ ನೀವು ತಲೆ ಹಾಕ್ಬಿಡಿ. ಪರಮಾತ್ಮ, ಪರಮಾತ್ಮ ನೋಡು, ಬರೀ ತರಕಾರಿ ಲೆಕ್ಕ ಅಲ್ಲ, ಇದುವರೆಗೂ ನಾನು ಕೊಟ್ಟಿದ್ದ ಹಣಕ್ಕೆ ನಿನ್ನಿಂದ 24 ಗಂಟೆ ಒಳಗೆ ಲೆಕ್ಕ ಬರಬೇಕು, ಗೊತ್ತಾಯ್ತಾ? ಇನ್ನು ಮುಂದೆ ನನ್ನ ಹೆಸರು ಹಿಡಿದು ಕರೆದ್ರೆ ಮುಖದ ಮೇಲೆ ಹೊಡೆದು 30 ಹಲ್ಲುಗಳನ್ನು ಉದುರಿಸ್ಬಿಟ್ಟು ಹುಚ್ಚ. ಕಸ್ತೂರಿ, ಏನಿದೆಲ್ಲ ಕೆಲಸವನು? ನನ್ನ ಹೆಸರು ಹಿಡಿದು ಕರೆಯೋದು ಅಂತಂದ್ರೆ ಏನ್ ಅರ್ಥ? ಕೆಲಸದವನು? ಇದಕ್ಕೆ ಮುಂಚೆ ಇವಳೇನಾಗಿದ್ರು ಈ ಮನೇಲಿ ಅನ್ನೋದು ಮರ್ತೋಯ್ತೇನೋ. ಸುಂದ್ರು, ಇದು ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕೆ ಬಂದಿರೋ ಧಕ್ಕೆ ಕಣೋ. ಕಸ್ತೂರಿ, ಈ ಮನೆಯಲ್ಲಿರೋ ವ್ಯಕ್ತಿಗಳ ಸ್ವಾತಂತ್ರ್ಯಕ್ಕೆ ಯಾರೇ ಅಡ್ಡಿ ಬಂದ್ರು ನಾನ್ ಸಹಿಸಲ್ಲ. ಕೆಲಸ ಲೆಕ್ಕ ಕೇಳುದು ಸ್ವಾತಂತ್ರ್ಯಕ್ಕೆ ಅಡ್ಡಿ ಪಡ್ತಾಗೇನು? ಉಗ್ರಾಣದಲ್ಲಿರೋ ದಿನಸುಗಳೆಲ್ಲ ಹ್ಯಾ ಕಣ್ಮರಿ ಆಗ್ತೇವೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅಮ್ಮ, ಏ ಗುಂಡಾಗೆ ಭಂಡ ಮಾಡ್ಬಿಡಿ, ಏ ತಕರಾರಿ ತರುವಾಗ ಇಂಥ ತಕರಾರು ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿತ್ತು. ಕೃಷಿಗೆ ಹಿಕ್ಕಿ ಹಿಸಾಬ್ಗೆ ತಗೊಳ್ಳಿ. ತಗೋತಿಲ್ಲಪ್ಪ. ಏ ಡ್ರೈವರ್, ಇನ್ಮೇಲೆ ಕಾರ್ಗೆ ಪೆಟ್ರೋಲ್ ಹಾಕಿದ ಲೆಕ್ಕ, ಎಲ್ಲಿ ಎಲ್ಲಿ ಹೋಯ್ತು ಅನ್ನೋ ವಿವರ ಆವತ್ತಾವತ್ತು ನನ್ನ ಕೈಗೆ ಬರಬೇಕು. ಅರೆ ಅಮ್ಮ, ಸಾಧ್ಯ ಸಭಿಕ್ಯ ತಾತ ನೋಡಿದ್ರ, ನೀವೆಲ್ಲ ಸೇರಿ ನನಗೆ ಎಂಥವಳು ಗಂಟು ಹಾಕಿದ್ರಿ. ಹಾಳು ಹಣಕ್ಕೋಸ್ಕರ ನನ್ನ ಮನಶಾಂತನೆ ಕೆಡಿಸಿದ್ದಾಳೆ, ನನ್ನ ಹೃದಯಗಳಿಗೆ ನನ್ನನ್ನು ಕ್ರಿಯಾಭ್ರಷ್ಟನ ಮಾಡ್ತಾ ಇದ್ದಾಳೆ. ಇಲ್ಲ, ಕೆಲ್ಸಕ್ಕಿರೋದನ್ನ ಈ ಸಂಸಾರಕ್ಕೆ ನಿಷ್ಠರಾಗಿರೋ ಹಾಗೆ ಮಾಡ್ತಾ ಇದ್ದೀನಿ. ಕಸ್ತೂರಿ, ಗುಂಡನ ರಹೀಂ ನಮ್ಮ ಮನೆ ಕೆಲ್ಸಗಾರ ಮಾತ್ರ ಅಲ್ಲ, ನನ್ನ ಒಡ ಹುಟ್ಟಿದವರು ಇದ್ದ ಹಾಗೆ. ಅವ್ರನ್ನ ಒಡ ಹುಟ್ಟಿದವ್ರ ಹಾಗೆ ಯಾವ ಸಮಯದಲ್ಲಿ ಕಾಣಬೇಕು, ಕೆಲಸದವ್ರ ಹಾಗೆ ಯಾವ ಸಮಯದಲ್ಲಿ ಕಾಣಬೇಕು ಅನ್ನೋ ಪರಿಜ್ಞಾನ ಬೇಡ ನಿಮ್ಗೆ? ಕಸ್ತೂರಿ, ಮುಚ್ಚು ಬಾಯಿ. ನನ್ನ ಬಾಯಿ ಮುಚ್ಚೋಕೆ ಇನ್ನ ಲಿಮಿಟ್ ಆಗೋದಿಲ್ಲ. ನೀನ್ ಅನಾವಶ್ಯಕವಾಗಿ ಅವಶ್ಯಕವಾಗಿ ಮಾತಾಡ್ತಾ ಇರೋದು. ಕಸ್ತೂರಿ, ನನಗಿದೆಲ್ಲ
ಕ್ಷಮಿಸ್ಬಿಡಿ. ನೀವು ನನಗೆ ವಹಿಸಿದ ಕರ್ತವ್ಯ ಮಾಡೋದು ನನ್ನಿಂದ ಸಾಧ್ಯವಿಲ್ಲ. ನನ್ನ ದೇವರು ನನ್ನ ಮೇಲೆ ಕೋಪಿಸಿಕೊಂಡು ಹೊರಟೋದು. ಅವರ ಸಂತೋಷಕ್ಕೆ ವಿರುದ್ಧವಾಗಿ ನಾನೇನು ಮಾಡಲಾರೆ ತಾತ. ದ್ರೌಪದಿ ಕುರುಕ್ಷೇತ್ರ ಯುದ್ಧ ನಡೆಯಲೇಬೇಕೆಂದಿದ್ದಾಳೆ. ಧರ್ಮರಾಯ ದಾಯಾದಿಗಳ ಮೇಲೆ ದಂಡೆತ್ತಿ ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ. ಅಂತಹ ಸಮಯದಲ್ಲಿ ಕೈ ಹಿಡಿದ ಗಂಡನನ್ನು ಎದುರಿಸಿ ನಿಲ್ಲುವುದೇ ಬೇಡವೇ ಅನ್ನುವ ಸಮಸ್ಯೆ ದ್ರೌಪದಿಯ ಮುಂದೆ ನಿಂತಿತ್ತು. ಆ ಸಮಸ್ಯೆಯ ಪರಿಹಾರಕ್ಕಾಗಿ ಆಕೆ ಪರಮಾತ್ಮನಲ್ಲಿಗೆ ಓಡಿ ಬಂದಿದ್ದಾಳೆ. ಆಗ ಪರಮಾತ್ಮ, ಹೇ ದ್ರೌಪದಿಯೇ, ತುಳಿದಿಟ್ಟ ಸತ್ಯವನ್ನು ಬಿಡುಗಡೆ ಮಾಡುವುದಕ್ಕೂ ಮದೋನ್ಮತ್ತರಾಗಿರುವವರನ್ನು ತಿದ್ದಿ ಬುದ್ಧಿ ಹೇಳುವುದಕ್ಕೂ ಗಂಡನನ್ನೂ ಕೂಡ ಎದುರಿಸಿ ನಿಂತು ಹೋರಾಡಬಹುದು. ಅದು ಪಾಪವಾಗುವುದಿಲ್ಲ. ಗುರಿ ಸಾಧಿಸುವುದು ಮುಖ್ಯವೇ ಹೊರತು ಅದಕ್ಕಾಗಿ ಕೈಗೊಳ್ಳುವ ಮಾರ್ಗ ಹೇಗಿದೆ ಎಂಬುದು ಮುಖ್ಯವಲ್ಲ ಎಂದು ಹೇಳಿದ್ದಾನೆ. ಅದನ್ನು ಕೇಳಿದ ದ್ರೌಪದಿಗೆ ಸ್ಫೂರ್ತಿ ಹುಟ್ಟಿತು, ಧೈರ್ಯ ತುಂಬಿತು. ಮಂದಮಾರುತವಾಗಿ ಬಂದವಳು ಚಂಡಮಾರುತವಾಗಿ ಹಿಂತಿರುಗಿದಳು.
ಚಂದ್ರ ಕೋಪಿಸ್ಕೊಳಕ್ಕಾದ್ರೆ ನೈದಿಲೆ ಕೊಳದಲ್ಲಿರೋ ನೀರನ್ನು ಕಲಕಬಾರ್ದು. ಅಷ್ಟೇ ಕಸ್ತೂರಿ, ಕೊಳದಲ್ಲಿ ಕಾಣ್ತಿರೋ ಚಂದ್ರ ನೈದಿಲೆ ಎರಡನ್ನೂ ನೀರೇ ಅಲ್ಗಾಡಿಸ್ತಾ ಇರೋದು. ಈ ಕುಟುಂಬದಲ್ಲಿರೋ ಅವ್ಯವಸ್ಥೆಗಳ ಸರಿಪಡಿಸಬೇಕಾದವರೇ ನೀವು. ನಿಮಗೆ ಬದಲಾಗಿ ನಾನು ಮಾಡ್ತಾ ಇದ್ದೀನಿ. ಮಾತುಗಳನ್ನ ಕದ್ದು ಕೇಳ್ತಾ ಇರೋ ನಿಮ್ಮ ಆಪ್ತ ಡ್ರೈವರ್ ಅಯೋಗ್ಯತನಾನ? ರಹೀಂ, ಏನಿದೆಲ್ಲ ಬುದ್ಧಿ ಇಲ್ಲ ನಿನಗೆ? ಮೊದಲು ಇವನ ಕೆಲಸದಿಂದ ತೆಗೆದುಹಾಕಿ. ಸಾಧ್ಯವಿಲ್ಲ ಕಸ್ತೂರಿ, ಇವನಿಂದ ನಂಗೆ ತುಂಬಾ ಉಪಕಾರ ಆಗಿದೆ. ಇವನಿಂದ ನಿಮ್ಗಂತ ಉಪಕಾರ ಆಗಿರೋದು? ಚಿಕ್ಕ ವಯಸ್ಸಿನಲ್ಲಿ ನನ್ನ ಮೈ ತುಂಬಾ ಸಿಡಿಬೆದ್ದಿದ್ದಾಗ ಇದೇ ರಹೀಂ ನಂಗೆ ತುಂಬಾ ಸೇವೆ ಮಾಡಿದ್ದಾನೆ. ಮಾರಮ್ಮನ ಗುಡಿಗೆ ಹೋಗಿ ದಿನ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾನೆ. ಆ ಋಣಾನ ನಾನೆಂದೆಂದಿಗೂ ತೀರಿಸಲಾರೆ ಕಸ್ತೂರಿ. ರಹೀಂ, ಇವ್ರಿಗೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಹುಷಾರ್, ಇದೇ ಕೊನೆ ಸತ್ತಿ ಹೋಗು. ಅಂತೂ ಉಪಕಾರ ಮಾಡಿದವ್ರು ಏನೇ ಮಾಡ್ಲಿ ನೀವು ಅಡ್ಡಿ ಪಡ್ತಲ್ಲ ಅಲ್ವೇ? ಹೌದು, ನಮ್ ತಂದೆ ತೀರ್ಕೊಂಡಿದ್ದಕ್ಕೋಸ್ಕರ ನೀವು ಕೊರಗದೇ ಇರ್ಲಿ ಅಂತ ತಾನೇ ನಾನು ಇಲ್ಲಿಗೆ ಬರೋಕೆ ಒಪ್ಪಿದ್ದು. ಹೌದು, ನಿಮ್ಮ ಆಪ್ತರೆಲ್ಲ ಸೇರಿ ನನ್ನ ಸೆಲೆಕ್ಟ್ ಮಾಡಿದ್ರು, ಅದರಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ಈ ಮದುವೆಗೆ ಒಪ್ಪಿದ್ದು. ಅಂದ್ಮೇಲೆ ನನ್ನಿಂದ ನಿಮ್ಗೆ ಅಲ್ಪ ಸ್ವಲ್ಪ ಉಪಕಾರ ಆಗಿರ್ಲೇಬೇಕು. ಹಾಗಾದ್ರೆ ನನ್ನ ಮಾತ್ರ ನನ್ನ ಇಷ್ಟ ಬಂದಾಗಿರೋಗ್ ಬಿಡದೆ ಯಾಕೆ ಅಡ್ಡಿ ಪಡ್ತಾ ಇದ್ದೀರಿ? ಎಲ್ಲಿ ಹೋಗಿ ಎಲ್ಲಿಂದ ಬಳಸಿ ಎಲ್ಲಿ ಹಿಡಿದೆ ಕಸ್ತೂರಿ? ಈ ಮನೆಯಲ್ಲಿರೋ ವ್ಯಕ್ತಿಗಳನ್ನೆಲ್ಲ ತಿದ್ದಕ್ಕಾಗಲ್ಲ ಕಣ, ಅದರಿಂದ ಬರೀ ಮನಸ್ತಾಪ ಹೆಚ್ಚು. ಹೆಚ್ಚಲಿ, ನಿನ್ನ ಕೆಟ್ಟಸು ಬರುತ್ತೆ. ಬರ್ಲಿ, ಒಂದ್ ದಿವಸ ಎಲ್ಲರಲ್ಲಿ ನೀನೇ ಅಪರಾಧಿಯಾಗಿ ನಿಲ್ಲಬೇಕಾಗಿ ಬರುತ್ತೆ. ಆಗ್ಲಿ, ಆಗ ನಾನು ನ್ಯಾಯದ ಪಕ್ಷ ಸೇರಲ್ಲ, ಋಣ ಹೆಚ್ಚಾಗಿರೋ ಕಡೆ ಸೇರ್ಕೋತೀನಿ. ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಈ ಹೋರಾಟದಲ್ಲಿ ನನಗಾಗ್ಲಿ ಅಂತ ಮನಸಾರ ಆಶೀರ್ವಾದ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಗುಂಡು ಗುಂಡು ಅಂತ ಗುಂಡಾಕ್ತಾ ಕರಿತಾ ಇರೋದೇ ಕೆಲ್ಸನ? ತಗೊಳ್ಳಿ. ನನಗೆ ಸೋಳ ಬೇಕು ಅಂತ ನಿನ್ಗೆ ಹೇಗೆ ಗೊತ್ತು? ನೀವು ಕರೆಯೋದೇ ಅದಕ್ಕೆ. ಬೆಳಿಗ್ಗೆಯಿಂದ ಇದು ಸೇರಿ 11 ಆಯ್ತು. ಯಜಮಾನ್ರ ಕಾಸು ಈ ತರ ಲಾಸು. ಬಂದೆ, ನೆಕ್ಸ್ಟ್ ಕೇಸ್. ಅಯ್ಯೋ, ನಾ ಹೊರಗಡೆ ಹೊರಟಿದ್ದೀನಿ, ರಾತ್ರಿ ಬರೋ ಲೇಟ್ ಆಗುತ್ತೆ. ಮೇಲೆ ನೀವು ರಾತ್ರಿ 9 ಗಂಟೆಗಿಂತ ಲೇಟ್ ಆಗಿ ಬರ್ಕೊಡ್ದು. ಅಮ್ಮವ್ರ ಆರ್ಡ್ರು. ಅವ್ರ ನನ್ಗೆ ಆರ್ಡ್ರ್ ಮಾಡಕ್ಕೆ, ನಾನು ಇಷ್ಟ ಬಂದಾಗ ಹೋಗ್ತೀನಿ ಬರ್ತೀನಿ. ದಟ್ಸ್ ಮೈ ವಿಲ್ ಅಂಡ್ ಪ್ರೆಷರ್. ನೋಬಡಿ ಹ್ಯಾಸ್ ಗಾಟ್ ದ ರೈಟ್ ಟು ರೆಸ್ಟ್ರಿಕ್ಟ್ ಮೀ. ಯು ನೋ ವಾಟ್ ಇಂಗ್ಲಿಷ್ ಸ್ಪೀಕ್? ಕಸ್ತೂರಿ ಮೇಲ್ ದ ಆರ್ಡರ್, ಮೈ ಇಸ್ ದಿ ಟೋಲ್ಡ್, ದಟ್ಸ್ ಆಲ್. ರಹೀಮ್ ಕಾಟಗೆ ಛಡ ಕಾರ್ ನೋ ರಹೀಮ್ ಗಾನ್. ರಾತ್ರಿ ಕಾರ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಅಮ್ಮವ್ರು ತಗೊಂಡೋಗಿದ್ದಾರೆ. ಓಹೋ, ಅಮ್ಮ ಅವ್ರಿಗೆ ಇವಾಗ ಕಾರ್ ಇಲ್ಲದೆ ಆಗೋದೇ ಇಲ್ವೇನು? ಸರಿ, ಬೇಗ ಒಂದು ಟ್ಯಾಕ್ಸಿ ತಗೊಂಬರ. ಟ್ಯಾಕ್ಸಿ ಕಸ್ತೂರಿ.
ನಾನು ಓದ್ ಮುಗಿಸಿ ಕೆಲಸ ಇಲ್ಲಿದ್ದಾಗ ನೀವು ಕಾರ್ ಮೆಕ್ಯಾನಿಕ್ ಕೆಲಸ ಮಾಡಿ ನನಗೆ ಅನ್ನ ಹಾಕಿದ. ಆ ಉಪಕಾರಕ್ಕೆ ನಾನು ಕೊಟ್ಟರೋ ಸಲಿಗೆ ಅರ್ಥ ಮಾಡ್ಕೊಳ್ಳದೆ ಹೀಗೆ ಹಾಳಾಗ್ತಿದ್ದಾನೆ, ಏನ್ ಮಾಡೋದು? ನಿನ್ ಒಳ್ಳೆ ಉಭಯ ಸಂತೆ ಸಿಕ್ಕಿಸ್ಬಿಟ್ಟಿದ್ದೀನಿ ಕಸ್ತೂರಿ. ಮೇಜರ್, ಈ ನಿಮಿಷದವರೆಗೂ ಕುಡಿಬೇಕು ಅನಿಸ್ತಿರ್ಲಿಲ್ಲ, ಈಗ ಯಾಕೋ ಅನಿಸ್ತಾ ಇದೆ. ಹಾಕಿ ನನಗೂ ಸ್ವಲ್ಪ. ಕುಡುತ್ತಾ ಒನ್ ವೇ ಟ್ರಾಫಿಕ್, ಆ ರಸ್ತೆಯಲ್ಲಿ ಹೋಗ್ಬೋದು, ಹಿಂತಿರುಗಿ ಬರೋಕ್ಕಾಗಲ್ಲ. ಯಾರಿಗೋಸ್ಕರ ಹಿಂತಿರುಗಿ ಬರಬೇಕಾಗಿತ್ತೆ? ಹಾಕಿ ಹೇಳ್ತೀರಿ. ಅಯ್ಯೋ ಪೆದ್ದಿ, ಕುಡಿಯೋಕ್ ಬೇಕಾಗಿರೋದು ಧೈರ್ಯ ಅಲ್ಲ ಕಣೆ, ಬ್ರ್ಯಾಂಡಿ. ನಾನ್ ನಿಮ್ಮನ್ನ ಕುಡಿಯೋಕ್ ಬಿಡಲ್ಲ. ಏ, ನೀನ್ಯಾರು ನನಗೆ ಕೇಳೋಕೆ? ನಾನು ನಿಮ್ ಹೆಂಡ್ತಿ. ನಿಜ ಹೇಳು. ನೋಡಿ, ನೀವು ಕುಡಿಯೋಕ್ ಶುರು ಮಾಡಿದ್ರೆ ನಾನ್ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ನೀನ್ ಆಸೆ ಪಡೋದನ್ನ ನಾನ್ ಯಾವಾಗ ಬೇಡ ಅಂದೆ? ನೋಡಿ, ನೀವು ಕುಡಿದಿರ್ಬೇಕಾದ್ರೆ ನಾನ್ ಏನ್ ಮಾಡ್ಬೇಕು? ನೀನು ನಮ್ ಮನೆಗ್ ಬರ್ಬೇಕು. ಹೌದಾ? ಹಾಗಾದ್ರೆ ನೀವು ಮಿಸ್ಟರ್ ಮಹೇಶ್ ಕುಡಿಯಲ್ವೇ? ಇಲ್ಲ ಮೇಜರ್, ಹೇಳ್ತೀನ ಹೆದರ್ಸಕ್ ನೋಡಿದೆ, ಆಗ್ಲಿ. ಏನ್ ಮಾಡೋದಮ್ಮ, ಪ್ರಾಯಕ್ಕೆ ಬಂದ ಮಗ ಅಪ್ಪನ ಬೈವಿಲ್ದೆ ಬೀದಿ ತಿರುಗ್ತಾ ಪ್ರಯೋಜಕನಾಗಿದ್ದಾನೆ. ಮೂರ್ ಜನ ಸಂಸಾರ ನಡಿಬೇಡ್ವಿ ರಂಗಯ್ಯಮ್ಮ. ಅವ್ರಿಗೆ ಏನ್ ಬೇಕಾಗಿದೆಯಮ್ಮ? ಅವ್ರಿಗೆ ದೇಶ ಸ್ಥಿತಿ ಗೊತ್ತೇ ಹೊರತು ಮನೆ ಸ್ಥಿತಿ ಗೊತ್ತಿಲ್ಲ. ಬೆಳಗಾದ್ರೆ ಜನಸೇವೆ ಜನಸೇವೆ ಅಂತ ಹೊರಟು ಬಿಡ್ತಾರೆ. ನಾನಾದ್ರೂ ದುಡಿಬೇಕಲ್ಲ. ತಗೊಳ್ಳಿ ಅತ್ತೆ, ಪರವಾಗಿಲ್ಲ ತಗೊಳ್ಳಿ. ನಾನ್ ನಿಮ್ ಮಗಳಿದ್ದ ಹಾಗೆ ನಿಮ್ಗೆ ಏನ್ ಬೇಕಾದ್ರೂ ನನ್ ಕೇಳಿ, ಸಂಕೋಚ ಪಟ್ಕೋಬೇಡಿ. ನಾನೇನ್ ಬರ್ಲೆ? ನಮಸ್ಕಾರ ಮಾವ. ನಮಸ್ಕಾರ ಕಸ್ತೂರಿ. ರಂಗಯ್ಯನವರು ಅನಾಥಾಶ್ರಮಕ್ಕೆ ಡೊನೇಷನ್ ಕೇಳಕ್ ಬಂದಿದ್ದಾರೆ. ಚೆಕ್ ಪುಸ್ತಕ ತಗೊಂಡ್ ಬಾ, ಚೆಕ್ ಸೈನ್ ಮಾಡ್ಕೊಡ್ತೀನಿ. ಅಮೌಂಟ್ ಎಷ್ಟಬೇಕು ನೀವು ಬರ್ಕೊಳ್ಳಿ. ಚೆನ್ನಾಗಿದೆ, ಈಗ ಕೇಳಿದವ್ರಿಗೆಲ್ಲ ಕೇಳಿದಷ್ಟು ಕೊಡ್ತಾ ಇದ್ರೆ ಹೇಗೆ ಅಂತ ನೋಡಿ. ಆ ಅನಾಥಾಶ್ರಮಕ್ಕೆ ಎಷ್ಟು ಬೇಕಾದ್ರೂ ಕೊಡಿ, ಆದ್ರೆ ಇವ್ರ ಮೂಲಕ ಮಾತ್ರ ಕೊಡ್ಬೇಡಿ. ಕಂಡವ್ರ ಹಣ ತಗೊಂಡವ್ರ ಧರ್ಮ ಮಾಡಕ್ ಇವ್ರು ಯಾರು? ಈಗ ನಿಂತ ಬಂಗ್ಲೆಗೆ ಆಧಾರವಾದವ್ರು, ಇವತ್ ನೀನ್ ನನ್ನ ಹೆಂಡತಿಯಾಗಿ ಅನುಭವಿಸ್ತಾರ ವೈಭವ ಗೌರವ ಘಂಟೆಗಳಿಗೆಲ್ಲ ಕಾರಣವಾದವರು, ಇಂಥವ್ನ ಯಾರು ಅಂತ ಕೇಳ್ತೀಯ? ಇವ್ರನ್ನ ಇಷ್ಟೊಂದು ಹೊಗಳ್ತಾ ಇದ್ದೀರಲ್ಲ, ಇವ್ರ ಮನೆ ಹೇಗಿದೆ, ಇವ್ರ ಜೀವನ ಹೇಗ್ ನಡೆಯುತ್ತೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ಇವ್ರ ಹೆಂಡತಿ ಬೀದಿ ಬೀದಿ ತರಕಾರಿ ಮಾರಿ ಇವ್ರಿಗೆಲ್ಲ ಹಾಕ್ತಾರೆ. ಇವರು ದೇಶ ಸೇವೆ ಮಾಡ್ತಾರೆ, ಅನಾಥರಿಗೆಲ್ಲ ಸಹಾಯ ಮಾಡ್ತಾರೆ. ಆದ್ರೆ ಇವ್ರ ಮಗ ಅನಾಥರಿಗಿಂತಲೂ ಕೀಳಾಗಿ ಮಾಡೋ ಕೆಲಸದಿಂದ ಪೋಲಿಯಲ್ಲಿದ್ದಾನೆ. ತಮ್ಮ ಮನೇನೆ ತಿದ್ದುಕೊಳ್ಳಾರ್ದ ಇವರು ದೇಶ ಅಂತಿದ್ದು ಹೊರಟಿದ್ದಾರೆ. ಹೌದಮ್ಮ, ನಿಜ. ಸಂಸಾರದ ಮುಖ್ಯಸ್ಥನಾಗಿ ನಾನು ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಮರೆತು ಬಿಟ್ಟಿದ್ದೆ. ಅದನ್ನ ಎತ್ತಿ ಹೇಳಿ ನನ್ನನ್ನು ಖಂಡಿಸೋದಕ್ಕೆ ನಿನಗಿಂತ ಇನ್ಯಾರಿಗಮ್ಮ ಹಕ್ಕಿದೆ? ಹೇಳಮ್ಮ ಹೇಳು, ಚೆನ್ನಾಗಿ ಹೇಳು, ನನಗೆ ಎದೆ ಚುಚ್ಚೋ ಹಾಗೆ ಹೇಳು. ನಾನು ನನ್ನ ಕರ್ತವ್ಯ ಮರೆಯೋದಿಲ್ಲಮ್ಮ, ಖಂಡಿತ ಮರೆಯೋದಿಲ್ಲ. ಆಯೋದಕ್ಕೂ ಮೊದಲು ಹೆಂಡತಿಗೆ ಗಂಡನಾಗಿ, ನನಗೆ ಅಪ್ಪನಾಗಿ, ಮನುಷ್ಯನಾಗಿ ಬಹಳ ಸಾಹಿತ್ಯಮ್ಮ. ಈಗ ನಿನ್ ಸಂತೋಷ ಆಯ್ತಲ್ಲ, ಯಾಕೆ ಈ ಹೆಜ್ಜೆ ಹೆಜ್ಜೆ ನನ್ನ ನೋಯಿಸ್ತಾ ಇದ್ಯಾ? ಅದ್ರ ಬದಲು ಒಂದೇ ಸಲ ವಿಷ ಕೊಟ್ಟು ನಮ್ ಕೊಂದ್ಬಿಡು.
ಹೇಳಿ ತಾತ, ರಂಗೈ ಮೋಹನ್ ಬಗ್ಗೆ ನಾನು ಆಡಿದ ಮಾತಪ್ಪೆ ನಿಮ್ ಮೊಮ್ಮಗನನ್ನ ಅರ್ಥ ಮಾಡ್ಕೋತಾರೆ ಅದಲ್ಲ, ನಂಗೆ ವ್ಯವಹಾರನೇ ಬೇಡ. ಸತ್ಕಾರಗಳಿಗೆ ಕೈ ಹಾಕಿದಾಗಲೇ ಒಂದರ ಮೇಲೊಂದು ವಿಷ ಪರೀಕ್ಷೆ ಬರುವುದು. ಕಸ್ತೂರಿ, ಅಧೈರ್ಯ ಬಿಡಬೇಡ. ಮನಸ್ಸನ್ನು ಸಡ್ಲಾಗ್ಬಿಡದೆ ಕೈ ಹಿಡಿದ ಕೆಲಸನ ಕೆಚ್ಚಿನಿಂದ ಮುಂದುವರಿಸು. ಗೆಲುವು ಖಂಡಿತ ನಿಂದೆ, ಖಂಡಿತ ನಿಂದೆ. ನನ್ನ ಕೈ ಕೊಟ್ಟು ನಿಮಗೆ ಕೊಟ್ಬಿಡಿ ಅಂತ ಹೇಳಿ ಔಟ್ ಹೌಸ್ ಹೊರಟೋದ್ರು. ಏನ್ ಸರ್, ನಾನು ಇದೆಲ್ಲ ಕೇಳಬಾರ್ದು, ಯಾಕೆಂದ್ರೆ ನಾನು ಕುಕ್ಕು, ಅಮ್ಮವ್ರ ಕಿವಿ ಬಂದ್ರೆ ನನ್ನ ಕುಕ್ ಬಿಡ್ತಾನೆ. ಆದರೂ ಕೇಳ್ತೀನಿ. ಏನ್ ಸರ್, ನಿಮ್ಮಿಬ್ರಿಗೂ ಏನಾದರೂ ತಕರಾರ? ಎದ್ಕೋತಿದ್ದೆ? ನಿದ್ದೆ ಬರ್ತಾ ಇಲ್ಲ ತಾತ. ಕಣ್ ಮುಚ್ಕೊಂಡು ಮಲಕು, ನಿದ್ದೆ ಬರುತ್ತೆ. ತಾತ. ಏನಮ್ಮ? ಗುಂಡನ್ ಕೈಲಿ ಹಾಲು ಕೊಟ್ಟು ಕಳಿಸ್ದೆ. ಕೊಟ್ಟಿರ್ತಾನೆ? ಕೊಟ್ಟಿರ್ತಾನೆ, ಮಲಕು. ಏನಮ್ಮ? ನಾನೇನ್ ಮೊಹ ತಪ್ಪು ಮಾಡಿಬಿಟ್ಟೆ ಅಂತ ಅವ್ರು ಹಾಕಿ ಕೋಪಿಸ್ಕೊಂಡ್ಬಿಟ್ರು. ಅವ್ರು ಬಂದು ತಪ್ಪಾಯ್ತು ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಂದ್ರೆ ಅವನ್ ಬಂದು ಕರೆಯೋವರೆಗೂ ಎಚ್ಚರವಾಗೇ ಇರ್ತೀಯ? ಮಲ್ಕೊಳಮ್ಮ. ಏನಮ್ಮ ಅದು? ಅವ್ರು ಬಂದು ಕರೆಯದೆ ಹೋದ್ರೆ ನೀನೇ ಅವನು ಹುಡುಕೊಂಡೋಗು. ಅದೆಲ್ಲ ಆಗಲ್ಲ. ಅವ್ರ ಕೋಪ ಬರುತ್ತೆ, ನಂಗ್ ಬರಲ್ವೋ? ನಾನಾಗಿ ನಾನು ಹೋಗೋದೇ ಇಲ್ಲ. ನಿನ್ ಇಷ್ಟ ಕಣಮ್ಮ, ನನ್ ನಿದ್ದೆ ಬರ್ತಿದ್ರೆ ತೊಂದ್ರೆ ಕೊಡ್ಬೇಡ ತಾಯಿ. ತಾತ, ಅವ್ರು ಬರ್ತಾ ಇದ್ದಾರೆ. ರಾಮ ರಾಮ, ಇವತ್ತು ನಿದ್ದೆ ಮಾಡಿದಾಗ ಆಯ್ತು. ಇಲ್ಲೇ ಇದ್ಬಿಡ್ಬೇಕು ಅಂತ ತೀರ್ಮಾನವೋ? ಹೇಳಿ ತಾತ. ಮಾತೆತ್ತಿದ್ರೆ ಕೋಪಿಸ್ಕೋತಾನೆ ಇದ್ರೆ ನಮಗೆ ಮಾತ್ರ ರೋಸ್ ಹೋಗಲ್ವೇನು? ಹೇಳಿ ತಾತ. ಇವಳು ಬರ್ತಾಳೋ ಇಲ್ಲೇ ಇರ್ತಾಳೋ ಹೇಳಿ ತಾತ. ಇನ್ಮೇಲೆ ಕೋಪಿಸ್ಕೊಳ್ಳಲ್ಲ ಅಂತ ಮಾತು ಕೊಟ್ರೆ ನಾನು ಬರೋದು, ಇಲ್ಲದೇ ಇದ್ರೆ ಇಲ್ಲ. ಹೇಳಿ ತಾತ. ನೋಡ್ರ ಹೇಗ್ ಮಾತಾಡ್ತಾಳೆ, ಹೇಗ್ ಹಠ ಹಿಡ್ದಿದ್ದಾಳೆ. ಗಂಡ ಹೆಂಡತಿ ಮಧ್ಯೆ ಏನಾದ್ರು ತಕರಾರು ಅಂತ ಗುಂಡ ಕೇಳೋ ಮಟ್ಟಿಗೆ ಬಂದ್ಬಿಟ್ಟು. ಸುನೆ ಬಾ. ಗುಂಡ ಕೇಳ್ಬಿಟ್ಟ ಅಂತ ತಾನೇ ಕರಿಯೋಕ್ ಬಂದಿದ್ದೀರಿ? ಯಾಕಪ್ಪ ನೋಡ್ತಿ? ಸರಿ, ನನಗೋಸ್ಕರ ಕರಿಯಕ್ ಬಂದೆ, ನಡಿ. ಕೋಪಿಸ್ಕೊಂಡು ಕರೆದ್ರೆ? ಓ, ಪ್ರೀತಿಯಿಂದ ಕರಿಬೇಕಾ? ಪರಿಚಿ ವೆಂಕಟೇಶ್ವರ, ಒಟ್ಟೊಟ್ಟಿಗೆ ಎರಡು ಮೂರು ಜಾಗ ಪಾಟ್ ಹೊಡೆಸ್ಕೊಟ್ಟಿದ್ದಿದ್ರೆ ನಿನ್ನ ಗಂಟೆ ಏನು ಹೋಗ್ತಿತ್ತು, ನಿಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತಿತ್ತು? ಸಾಲ ತೀರಿಸ್ಕೊಂಡು ಸುಖವಾಗಿ ಬದುಕಿರ್ತಿದ್ದೋ? ಬಡ್ಡಿ ಮಗನ ವಿಷವೇ, ನೀನು ತಿಗಣೇನ ಸಾಯಿಸ್ತೀಯೋ ಇಲ್ವೋ ದಯವಿಟ್ಟು ನನ್ನ ಮಾತ್ರ ಸಾಯಿಸ್ಬಿಡು. ಯಾಕೆಂದ್ರೆ ನಾನು ಮರ್ಯಾದಸ್ನಾಗೆ ಸಾಯ್ಬೇಕು. ಕೊಡೋರು ಸಾಲ ಅಂತೂ ತೀರ್ಸೋಕ್ ನನ್ನ ಕೈಲಿ ಆಗಲ್ಲ. ಸತ್ತ ಮೇಲೆ ನನ್ನ ಮರ್ಯಾದೆ ಏನಾದ್ರೂ ಆಗೋಗ್ಲಿ. ವಿಷಯ ಸುಂದರನ ಕಿವಿಗೆ ತಲುಪೋದ್ರೊಳಗೆ ವಿಷವೇ ನನ್ನ ವೈಕುಂಠಕ್ಕೆ ತಲುಪಿಸ್ಬಿಡು. ಕಡ ಮಾಡಿ ಕುದುರೆ ಜೂಜಾಡೋರು ಕೊನೆ ಸೀನು ಹೀಗೆ ಏನು? ಏನಿದಲ್ಲ ಸತ್ಯ ನೋಡಿದ್ರ, ನಿಮ್ದಂತ ಕೊಲೆಪಾತಕ ವ್ಯವಹಾರ ಅನ್ನೋದನ್ನ ಕಣ್ಣಾರೆ ನೋಡಿದ್ರ, ಒಂದು ಗಳಿಗೆ ವ್ಯತ್ಯಾಸವಾಗಿದ್ದಿದ್ರೆ ಇವ್ರ ಪ್ರಾಣವೇ ಹೋಗ್ತಿತ್ತಲ್ಲ. ತಗೊಳ್ಳಿ, ಇನ್ಮೇಲೆ ಒಂದು ಕಾಸುವರೆಗೆ ಸಾಲ ಕೊಟ್ಟರು ನಾನು ಸುಮ್ಮನೆ ಇರೋದಿಲ್ಲ. ದಯಮಾಡ್ಕೋ ತಗೊಳ್ಳಿ ಪತ್ರಗಳು.
ಅವ್ರ ಸಾಲ ತೀರ್ಸಾಯ್ತು. ತಪ್ಪಾಯ್ತಬ್ಬ, ತಪ್ಪಾಯ್ತು. ಈಗ ನನಗೆ ಜ್ಞಾನ ದೈವಾಯ್ತಮ್ಮ. ಉದ್ರೇನ್ ನಂಬುದವ್ರು ತಿಗಣೆ ಹಾಗೆ ಸಾಯ್ತಾರೆ ಅಂತ ಈಗ ಗೊತ್ತಾಯ್ತು. ತಾಯಿ ತಾಯಿ, ನನಗೆ ಇನ್ನೂ ಒಂದು ಉಪಕಾರ ಮಾಡ್ತೀಯಮ್ಮ. ಈ ವಿಷಯನ ಸುಂದರನ್ ಮಾತ್ರ ಹೇಳ್ಬೇಡಮ್ಮ. ಹಾಗಾದ್ರೆ ಇನ್ಮೇಲೆ? ಇಲ್ಲ ತಾಯಿ, ಖಂಡಿತವಾಗಿಯೂ ಇಲ್ಲ. ನಿನ್ನ ಕೈ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನ ರೇಸ್ಕೋರ್ ಕಡೆ ನಾನು ತಲೆ ಹಾಕೊಂಡು ಮಲ್ಗೋಣಮ್ಮ. ನನ್ ಈ ಮಾತು ನಂಬಮ್ಮ, ನಂಬು. ನಂಬ್ತೀನಿ ಮಾವ, ನಿಮ್ ಕಣ್ಣಲ್ಲಿ ಬರ್ತಾ ಇರೋ ನೀರಿಗೋಸ್ಕರ ಅನ್ನೋದ್ರೆ ನಂಬ್ತೀನಿ. ಎಸ್ ಭಾಸ್ಕಯ್ಯ, 002 ಹಿಯರ್. ಇವತ್ತು ರಾತ್ರಿನೇ ರಿಟರ್ನ್ ಮೀಟ್ ಮಾಡು. ಅವಳು ನಿನಗೊಂದು ಪೆಟ್ಟಿಗೆ ಕೊಡ್ತಾಳೆ, ಮುಂದೇನ್ ಮಾಡ್ಬೇಕು ಅನ್ನೋದು ಅವಳೇ ನಿನಗೆ ತಿಳಿಸ್ತಾಳೆ. ಜ್ಞಾಪಕ ಇರಲಿ, ನೀನ್ ರಿಟರ್ನ್ ಮೀಟ್ ಮಾಡ್ಬೇಕಾ ಸ್ಥಳ ಕ್ಲಬ್ ಫ್ಯಾಂಟಾಸಿಯಾ.
ಚಿನ್ನ ಹುಸೂರ್ ದಾಟ್ಬೇಕೇನು? ಬಾಸ್ ಆರ್ಡರ್, ನಿಮ್ಮ ಅಣ್ಣನ ಕಾರ್ ತಕೊಂಡು ಹೋಗಿ. ರೇಟಾ, ನೀನ್ ಜೊತೆಗಿರಲ್ವಲ್ಲ. ಮೊದಲು ಕೆಲ್ಸ, ಆಮೇಲೆ ಕೆಲ್ಸ. ಅಣ್ಣನ ಕಾರ್ನಲ್ಲಿ ಕಳಸನ್ನ ಸಾಗಿಸ್ತೀನಿ. ಹೆಣ್ಣಿನ ಬಲೆಗೆ ಸಿಕ್ಕಿ ನೀನು ಮಾತ್ರ ಹಾಳಾಗ್ತಾಯಿಲ್ಲ ಭಾಸ್ಕರ್. ತನ್ನ ಶ್ರಮದಿಂದ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟು ಸಾಕ್ತಾ ಇರು. ನಿಮ್ಮ ಅಣ್ಣನ ಕೀರ್ತಿಗೆ ಕಳಂಕ ಹಚ್ತಾ ಇದೀಯ. ಅವ್ರ ಕೈಗೆ ಕೋಲ ತೋರಿಸೋ ಪ್ರಯತ್ನದಲ್ಲಿ ಖಂಡಿತ ಅವಕಾಶ ಕೊಡಿ. ಅದಕ್ಕೆ ಇದೊಂದು ಸಾರಿ ಕ್ಷಮಿಸ್ಬಿಡಿ. ಮೊದಲು ಆ ಪೆಟ್ಟಿಗೆ ಕೊಟ್ಟುಬಿಡಿ. ಇದೇ ಕೊನೆ ಸಾರಿ, ಪ್ಲೀಸ್. ಆಗೋಲ್ಲ. ನಿಮ್ಮ ಅಣ್ಣನಿಗೆ ಈ ಸುದ್ದಿ ತಲೆ ಬರಬಾರ್ದು. ನಾನು ಹೇಳಿದ ಹಾಕಿ ಈ ಘಳಿಗೆಯಿಂದ ಈ ದೇಶದ್ರೋಹದ ಕೆಲಸ ಬಿಟ್ಟುಬಿಡಿ. ಸತ್ಯವಾಗಿ ಈ ವಿಷಯ ಅಣ್ಣನ್ ಹೇಳುತ್ತಿದ್ದೆ. ಪುನಃ ನೀನು ಒಳ್ಳೆಯವನಾಗೋದ? ಈ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ನನ್ನ ಮಾಂಗಲ್ಯದ ಮೇಲೆ ಇದಿರಲ್ಲ ಕತ್ತೂರಿ ಈಗ ಬಿಟ್ಕೊಂಡು ಬರ್ಬೋದೆ? ನಾವೆಲ್ಲರೂ ಯಾಕೊಂದು ಸೆಲೆಕ್ಟ್ ಮಾಡಿದ್ದು ಅಂತ ನಾವೆಲ್ಲರೂ ಕೇಳ್ಕೊಂಡು ಬಿದ್ದಿರ್ತಾರೆ ಅಂತ ತಾನೆ ಅಲ್ವೋ? ವೋಟ್ ಕೊಟ್ಟವರು ತಪ್ಪು ಮಾಡ್ತಿದ್ರು, ವೋಟ್ ಇಸ್ಕೊಂಡವ್ರು ತಪ್ಪಿಗಿರ್ಬೇಕಾ? ನೀನು ಕಳ್ಳು ಸಾಗಾಣಿಕೆ ಮಾಡ್ತಾ ಇದೆಯಲ್ಲ, ಅದು ನ್ಯಾಯವಾ? ಹಾಗೆ ನೋಡಕ್ ಹೋದ್ರೆ ನಿಮ್ಮಲ್ಲಿ ಯಾರ್ ತಾನೆ ನ್ಯಾಯ? ಸುಬ್ಬು ಚಿಕ್ಕಪ್ಪ ಇಷ್ಟು ಬಿಟ್ಟು ಆಡ್ಬೋದೆ? ಲಂತ ತನ್ನ ಗಂಡನ್ ಬಿಟ್ಟಿರ್ಬೋದೆ? ಮೇಜೆ ಬಾ 24 ಗಂಟೆ. ಅದಕ್ಕೆ ನಾನು ಅವತ್ತು ಬಹಳ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ನನ್ನ ಒಳಕ್ ಮಾತುಗಳನ್ನೆಲ್ಲ ಕ್ಷಮಿಸ್ಬಿಡು. ಇನ್ಮೇಲೆ ನೀನ್ ಹೇಳ್ದಾಗೆ ನಡ್ಕೋತೀನಿ. ಹೋಗ್ಲಿ ಬಿಡು ಭಾಸ್ಕರ್, ನನಗೂ ಜ್ವರ ಬಿಟ್ಟೋದಷ್ಟು ಸಂತೋಷ ಆಯ್ತು. ಏನು ಏನಾಯ್ತು? ಮತ್ತೆ ಯುದ್ಧ ಶುರುವಾಯ್ತಾ? ಇಲ್ಲ, ಶಾಂತಿ ಒಪ್ಪಲ್ಲ, ಸಂತೋಷದ ಸಮಾಚಾರ. ಇನ್ಮೇಲೆ ಭಾಸ್ಕರ್ ನಾನ್ ಹೇಳ್ದ ಹಾಗೆ ನಡ್ಕೋತಾರಂತೆ. ನಿನಗೂ ಇವಳು ಬಂದಿರೋ ಮನಸ್ತಾಪ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ನನಗೆ ಭಯವಾಗಿತ್ತು. ಸತ್ಯ, ಈಗ ನೆಮ್ಮದಿ ಆಯ್ತಪ್ಪ. ಅದಕ್ಕೆ ಒಂದು ಚಿಕ್ಕ ಸಂದೇಹ, ಈ ಮನೆಯಲ್ಲಿ ಯಾರೇ ತಪ್ಪು ಮಾಡಲಿ ಅವರನ್ನು ತಿದ್ದು ಸರಿಪಡಿಸೋ ಜವಾಬ್ದಾರಿ ಹಿಂದೆ ತಾನೆ? ಹೌದು. ನಮ್ಮ ಮೇಜರ್ ಭಾವ 24 ಗಂಟೆನೂ ಕುಡಿತಾನೆ ಇರ್ತಾರಲ್ಲ, ಅದು ತಪ್ಪು ತಾನೆ? ಭಾಸ್ಕರ್, ನಾ ಅದಕ್ಕೆ ಹತ್ರ ಮಾತಾಡ್ತೀನಿ. ಅದು ತಪ್ಪು. ಈಗ ನೀವು ಕುಡಿಯೋ ತಪ್ಪು ಅಂತ ಮೇಜರ್ ಹೇಳಿ ಅದನ್ನು ನಿಲ್ಲಿಸ್ಬೇಕು ಅಲ್ಲವೇ? ಭಾಸ್ಕರ್, ಅವರು ಕುಡಿಯೋದೊಂದೇ ತನ್ನ ಜೀವ ಕುಡಿದ್ರು ಸಮಾಧಾನ ಅಂತ ತಿಳ್ಕೊಂಡಿದ್ದಾರೆ ಕಣೋ. ಅದಕ್ಕೆ ಅದಕ್ಕೆ ಅವ್ರನ್ನ ಮೊದಲು ಕುಡಿಯೋದು ನಿಲ್ಸಿ ಅಂತ ಹೇಳು. ಇಲ್ಲದೇ ಇದ್ರೆ ನನಗೂ ಕುಡಿಬೇಕು ಅನ್ನೋ ಚಪ್ಪಲ ಬರುತ್ತೆ, ನಾಳೆಯಿಂದ ನಾನು ಕುಡಿತೀನಿ. ನಿನಗೆ ಶಕ್ತಿ ಇದ್ರೆ ಅದನ್ನ ನಿಲ್ಲಿಸ್ತೋರ್ಸು. ಯಾಕೆ ಭಯ ಪಡ್ತೀನಿ? ನಾನು ಯಾಕೆ ಭಯಪಡಲಿ? ಈಗಲೇ ಹೋಗ್ತೀನಿ. ನಿನ್ನ ಮರೆಯೋಕೆ ಆಗ್ತಿಲ್ಲ ಡಾರ್ಲಿಂಗ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದೇನ್ ಮನೆಯೋ ಹೆಂಡ ಅಂಗಡಿಯೋ? ಕಸ್ತೂರಿ, ನೀನಾ? ಯಾಕೆ ಕೋಪವಾಗಿದ್ಯಾ? ಮತ್ತೆ ಸದಾ ಕುಡಿತಾ ಇರೋದು ಕೇಳಿದ್ರೆ ಚಿಂತೆ ಮರೆಯೋಕೆ ಅಂತ ಕುಂತಿದವ ಹೇಳಿ ತಪ್ಪಿಸ್ಕೊಳ್ಳು. ಚಿಚಿ, ಈ ನರಕದಲ್ಲಿ ಇನ್ನೊಂದು ನಿಮಿಷ ಕೂಡ ನಾನು ಇರೋದಿಲ್ಲ. ಎಲ್ಲಾದ್ರೂ ತೊಲಗಿ ಹಾಳಾಗಿ ಹೋಗ್ತೀನಿ. ಕಸ್ತೂರಿ, ಕಸ್ತೂರಿ, ಹೋಗ್ಬೇಡಮ್ಮ. ನೀನ್ ಈ ಮನೇಲಿ ಬಾಳಕ್ ಬಂದವಳು. ಹೇಗ್ ಬಾಳೋದು? ನೀತಿಯಿಂದ ನಿಮ್ಮಂಥವ್ರಿರೋ ಈ ಮನೇಲಿ ನಾಳೆ ನನಗೊಂದು ಮಗು ಹುಟ್ಟಿದ್ರಿ, ಅವನ್ ಭವಿಷ್ಯ ಏನಾಗುತ್ತೆ? ಅವನು ನಿಮ್ ಹಾಗೆ ಕುಡುಕಲಾಗ್ಬೇಕೇನು? ಕಸ್ತೂರಿ, ಇಲ್ಲ. ಈ ವಂಶದ ಮುಂದಿನ ಪೀಳಿಗೆ ಅಭ್ಯುದಯಕ್ಕೋಸ್ಕರ ನಾನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು, ಬೇರೆ ದಾರಿಯೇ ಇಲ್ಲ. ಕಸ್ತೂರಿ, ಹೋಗ್ಬೇಡಮ್ಮ. ನಿಮ್ ಪಾಡಿ ನೀವು ಕುಡೀರಿ ಮೇಜರ್, ನಿಮ್ ಚಿಂತೆ ಮರೆಯೋಕೆ ನೀವು ಆನಂದವಾಗಿ ಕುಡೀರಿ. ಈ ಕಸ್ತೂರಿ ಸುಳ್ಗಾಡ್ ಹೋಗ್ಲಿ, ನಿಮಗೇನು? Thank you.
ಕಸ್ತೂರಿ, ಹೇಳ್ಕೊಂಡು ಕನೆ ವಿಪರೀತ ಮಾಡಿಕೊಂಡು ಬುದ್ಧಿಗೆಟ್ಟು ಹಾಳಾಗಿದ್ದೆ. ಕತ್ತಲಲ್ಲಿ ದಿಕ್ಕು ದೆಸೆ ಕಾಂಡ ಒದ್ದಾಡ್ತಿದ್ದು ನನಗೆ. ಬೆಳೆ ತಂದು ಕೊಟ್ಟೆ ತಾಯಿ, ಬೆಳೆ ತಂದು ಕೊಟ್ಟೆ. ಕಸ್ತೂರಿ, ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಈ ಹಾಳು ಕುಡಿತನ ನನ್ನ ಕನಸು ಮನಸ್ಸಲ್ಲೇ ಮುಟ್ಟೋದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಭೇಷ್ ಭೇಷ್ ಕಸ್ತೂರಿ, ಯುದ್ಧದಲ್ಲಿ ಅರ್ಧ ಆಗಿದ್ದೆ, ಕೆಡ್ಡಾಗಳಲ್ಲಿ ಆನೆಗಳನ್ನು ಪಳಗಿಸೋ ಹಾಗೆ ಈ ಕುಟುಂಬದ ಒಂದೊಂದು ವ್ಯಕ್ತಿನೂ ರಿಪೇರಿ ಮಾಡ್ತಾ ಇದೆ. ಶಬ್ಬಾಸ್ ಶಬ್ಬಾಸ್. ಏನ್ ಪ್ರಯೋಜನ? ನಂದೊಂದು ಗಿಳಿ ಬುದ್ಧಿ ಹೇಳಕ್ ಕಸ್ತೂರಿಗೆ ಆಗ್ತಿಲ್ವಲ್ಲ. ಏ, ನಮ್ಮ ಹುಡುಗಿ ಹಠ ತೊಟ್ರೆ ಅದೇ ಅವಳ ದೊಡ್ಡ ವಿಷಯ. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಅಮ್ಮ, ಸಂಸಾರದ ಬಿಟ್ಟು ಕೋರ್ಟ್ ವರೆಗೂ ಹೋಗ್ಬೇಕೇನು? ನಮ್ಮ ಕುಟುಂಬದ ಮಾನ ಮರ್ಯಾದೆಗಳ ಗತಿ ಏನು? ನಿನ್ ಮುಂದಿನ ಬಾಳೆಲ್ಲ ಕಗ್ಗತ್ತಲ್ಲಿ ಮುಳುಗೋಗುತ್ತಲ್ಲಮ್ಮ. ತುಂಬಾ ಹೆದರ್ತಿದ್ದಾರಣ್ಣ, ಅದನ್ನೇ ದೊಡ್ಡದು ಮಾಡ್ಕೊಂಡು ನೀನ್ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ? ಲಲಿತನ್ ಡೈವರ್ಸ್ ಮಾಡಿ, ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ನೋಟಿಸ್ ಕೊಟ್ಟಿದ್ದಾನೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀವೇ ಅವನಿಗೆ ಬುದ್ಧಿ ಹೇಳಿ ಲಲಿತನ್ ಕಾಪಾಡ್ಬೇಕು ತಾತ. ಯಾರ ವಿಷಯದಲ್ಲೂ ತಲೆ ಹಾಕ್ಬೇಡ ಅಂತಂದ್ಬಿಟ್ಟು ನೀನೇ ಕಟ್ಟಪ್ಪಣೆ ಮಾಡಿಬಿಟ್ಟಿದೆಯಲ್ಲಪ್ಪ. ಮಹೇಶ್, ದಯವಿಟ್ಟು ಈ ನಿರ್ಧಾರ ಮಾಡಬೇಡ ಕಣು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಸಾಧ್ಯ ಇಲ್ಲ. ಗಂಡ ಅವನ ಮರ್ಯಾದೆ ಲೆಕ್ಕಿಸ್ದೆ ನಂತರ ಬೇಕಾದಷ್ಟು ಅವಕಾಶ ಮಾಡಿಕೊಟ್ಟೆ, ನೀನು ಸಹಿಸೋಕೆ ಸಾಧ್ಯ ಇಲ್ಲ. ಮುಳುಕಿತ್ತು ಅಂತಂದ್ಬಿಟ್ಟು ಕಾಲನ್ನ ಕತ್ತರಿಸಾಕಾಗತ್ತೆ? ನೀಯ ಗಾಯ ಸಪ್ತಿಕ್ಕಾದ್ರೆ ಕತ್ತರಿಸಾಕ್ಲೇಬೇಕು. ಅಣ್ಣ ಅಣ್ಣ, ನಿನ್ ಹೆಂಡತಿ ಪಾರ್ಪತ್ಯ ಜಾಸ್ತಿ ಆಗೋಯ್ತು. ಏನಾಯ್ತು ಲಲಿತಾ? ನನಗೆ ಬೆಳಿಗ್ಗೆ ಟಿಫಿನ್ ಕೊಡೋಲ್ ಬಂತೆ. ಬರೀ ಟಿಫಿನ್ ಏನು, ಮಧ್ಯಾಹ್ನದ ಊಟವೂ ಇಲ್ಲ. ಕಸ್ತೂರಿ, ನಾನೇನ್ ಮಾಡ್ಲಿ, ಗುಂಡನಿಗೆ ಹುಷಾರಿಲ್ಲ, 10 ದಿನ ರಜಾ. ನೀನೇ ಅಡಿಗೆ ಮಾಡೋದು? ಇಷ್ಟು ಜನಕ್ಕೂ ನಾನೇ ಅಡಿಗೆ ಮಾಡ್ಬೇಕು ಅಂತೇನು? ಹೋಗ್ಲಿ, ಒಂದು ರುಬ್ಬೋಕೆ, ಒಂದು ಕುಟ್ಟೋಕೆ, ಒಂದು ತರಕಾರಿ ಹೆಚ್ಚೋಕೆ ಅಂತ ನಿಮ್ ತಂಗಿ ಬಂದ್ರೆ ಕೈ ಸೌದೋಗುತ್ತೇನು? ನಾನು ಈ ಮನೆ ಸುತ್ತು ಕೆಲಸದ ಆಳೇನಲ್ಲ, ನಾನು ಈ ಮನೆ ಅಡಿಗೆವಳೇನಲ್ಲ. ಇಷ್ಟು ಬೇಗ ಅದನ್ನ ಮರ್ತ್ಬಿಟ್ಯಾ? ಆ ಕೆಲ್ಸಕ್ಕೆ ಅಂತ ನಾನು ಈ ಮನೆಗೆ ಬಂದವಳಲ್ಲ, ತಿಳ್ಕೋ. ಅನ್ನದ ಋಣಕ್ಕೋಸ್ಕರ ನಾನಾಗ ದುಡಿತಾ ಇದ್ದೆ, ನಿನ್ ಹಾಗೆ ಸೋಮಾರಿಯಾಗಿ ಕೂತ್ಕೊಂಡು ತಿಂತಾ ಇರಲಿಲ್ಲ ಕಣೆ. ಇದು ನನ್ನಣ್ಣನ ಮನೆ, ನೀನ್ ಯಾರೇ ಕೇಳಕ್ಕೆ? ಇದು ನನ್ ಗಂಡನ ಮನೆ, ನಿನ್ ಪಾಪಿ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ನಿನ್ ಗಂಡನ ಮನೆ ಅಲ್ಲ. ಅಣ್ಣ, ಅವಳನ್ನ ಮಾತಾಡಿಸ್ಬಿಟ್ಟು ನಿನ್ ಕೇಳಿದ್ಯಾ? ನಿನ್ ಮಾತಾಡೋಗ್ಬಿಟ್ಟು ನಿನ್ ಗಂಡ ನಿಂತಿರ್ರೆ, ಹಾಗೆ ನನ್ ಗಂಡ. ಏಯ್, ನನ್ ಗಂಡನ್ ಸುದ್ದಿಗ್ ಬಂದ್ರೆ ನಿನ್ ಮಾಡ ಉಳಿಯೋದಿಲ್ಲ ನೋಡು. ಹೋಗಿ ಕಂಡಿದ್ದೀನಿ, ಇದು ಊರ್ ನಾಯ ಅಲ್ಲ ಕಣೆ, ಕಾಡ್ ನಾಯಿ. ನಿನ್ನಂತ ನರಿಗಳಿಗೆ ಅಂಜೋಳಲ್ಲ. ಕಸ್ತೂರಿ, ನೀನು ಸುಮ್ಮನೆ ತಾತ? ಏನೋ ಗಂಡ ಗಂಡ ಅಂತ ಈಗ ಬೆರ್ಕೋತಾ ಇದ್ದಾಳೆ. ಗಂಡನ್ ಕಂಡ್ರೆ ಮರ್ಯಾದೆ ಇಲ್ಲದ ಮಾನಗೇರಿ ಇವಳಿಗೆ ನಾನು ಹೆದರ್ಕೋಬೇಕಾ? ಏಯ್, ನನ್ ಗಂಡನ್ ನಾನು ಹೇಗ್ ಬೇಕಾದ್ರೆ ನಡ್ಸ್ಕೋತೀನಿ ಕಣೆ, ಅದನ್ನ ಕೇಳಿ ನೀವ್ಯಾರೇ ಕಳಕೆ? ಏನೇ ಅಂದೆ, ನನ್ ಗಂಡನ್ ಮನೆ ಬಿಟ್ಟೆ ಕೊಡ್ತೀನಾಳು, ನನ್ನ ಕಳಕೆ ಕೇಳ್ತೀಯ? ಪರದೇಶಿ. ಯಾವಳೆ ಪರದೇಶಿ? ನಮ್ ಮನೆ ಮುಸ್ಲೇಜಕ್ಕೆ ಬಂದವಳು ನನ್ನ ಪರದೇಶಿ ಅಂತ್ಯ? ಹೌದು ಅಂತೀನಿ, ಅಂತಾನೆ ಇರ್ತೀನಿ. ನನ್ನ ಹತ್ರ ಬಾಯಿಗೆ ಬರ್ತೇನೆ ಗಯ್ಯಾಳಿ, ಚಂಡಾಳಿ, ಚಂಗೋಲಿ, ತಿರಾಳಿ. ತಾತ, ಏನಿದು ಈ ಎಂಜಿನಲ್ಲಿ ಕಿತ್ತಾಡೋ ಜಗಳಕ್ಕಿಂತ ಹೊಲಸಾಗೋಯ್ತಲ್ಲ? ಈ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಸೇರಿದ ಹೆಣ್ಣು ಇಬ್ರು ಸೇರಿ ಒಳ್ಳೆ ನಾಯಿಗಳ ತರ ಕಚ್ಚಾಡಿ ಮನೆ ಮರ್ಯಾದೆನೆ ಬೀದಿ ಪಾಲ್ ಮಾಡ್ಬಿಟ್ರಪ್ಪ, ಏನ್ ಮಾಡೋದು? ಏನೇ ಇಷ್ಟಾದ್ಮೇಲೂ ಈ ಮನೆ ಇರ್ತೀಯ? ಇನ್ನ ಅರಗಳಿಗೆ ಈ ಮನೇಲಿ ಇರೋದಿಲ್ಲ. ತವ್ರ ಮನೆ ತಳುಕು ಆಸೆ ಪಟ್ಟು ಬಂದು ನನಗೆ ಹಾವು ಶಿವನ್ ಕೊಳ್ಳಲಿದ್ರೆ ಗರುಡನಿಗೆ ಹೆದರ್ಬೇಕಾಗಿಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅನ್ನೋದು ಈಗಲಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು ರೀ. ಅಣ್ಣನಿಗೆ ಆರಂತಸ್ತು ಮನೆ ಇದ್ರೆ ಏನು, ಗಂಡನ ಗುಡಿಸ್ಲೇ ನೆಮ್ಮದಿ ಅನ್ನೋದು ನನಗೀಗ ಗೊತ್ತಾಯ್ತು. ಅಣ್ಣ, ನಿನ್ ಮೇಲೆ ನನ್ಗೆ ಯಾವ ಬೇಜಾರು ಇಲ್ಲ. ನಿನ್ ಮನಸ್ಸು ಎಂತಾದು ಅಂತ ನನಗ್ ಗೊತ್ತು. ನನ್ ಗಂಡನ ಮನೆಗೆ ಹೋಗಿ ಬರ್ತೀನಿ.
ತಂಗಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖವಾಗ್ತಿದೆಯೇನೋ. ಲಲಿತನ ಬಾಳು ಬಂಗಾರವಾಗಲಿ ಅಂತಲೇ ನಾನು ಹೀಗೆಲ್ಲ ಮಾತಾಡಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸಿ. ಕೊಟ್ರೆ ಒತ್ತಿಗೆ ಅವಳು ಆಡಬೇಕು ಅಂತ ಕೇಳ್ತಾನೆ. ನಂತರ ಮನೆ ಬಿಟ್ಟು ಕಳ್ಸಕ್ ಹೆಚ್ಚು ಕುಬ್ಬಿರ್ಬೇಕು. ಅದನ್ನು ಕೇಳಕ್ ನೀವ್ ಯಾರು? ಅಯ್ಯೋ ತಬ್ಬಿ ಮುಂದೆ ನನ್ನ ಯಾರು ಅಂತ ಕೇಳ್ತಾ ಇದೀಯಾ? ಲಲಿತನ ಚಿಕ್ಕಪ್ಪ. ಚಿಕ್ಕಪ್ಪ ತಾನೆ? ಹೆತ್ತಪ್ಪ ಆಗಿದ್ದಿದ್ರೆ ಗಂಡನ ಉದಾಸೀನ ಮಾಡಿ ಬಂದು ಮಗಳು ನಮ್ಮ ಮನೆಗೆ ಸೇರ್ತಿದ್ರೇನು? ಅದು ನಮ್ಮ ಇಷ್ಟ. ಅದನ್ನ ಕೇಳಕ್ ನೀನ್ ಯಾರು? ನಾನು ಈ ಮನೆ ಸೊಸೆ. ಎಲ್ಲ ವಿಷಯದಲ್ಲೂ ತಲೆ ಹಾಕುವ ಅಧಿಕಾರ ನನಗಿದೆ. ನೋಡಿ, ಇಷ್ಟೇಟ್ ಆಡೋಕೆ ಅಂತ ನಿಮ್ಗೆ ಕೊಡ್ತಿದ್ದ ಹಣ ನಿನ್ ಮೇಲೆ ಸಿಕ್ಕಲ್ಲ. ಅಂದ್ರು ಕೇಳಿದ ನೀನ್ ಹೆಂಟಿ ಹೇಳ್ತಾ ಇರೋದನ್ನ? ಈ ಮನೇಲಿ ನಾವಿರೋದ ಕಸ್ತೂರಿ ಪ್ರಶ್ನೆ ಉಟ್ಬಿಟ್ಟಿದೆ. ಜವಾಬ್ ಹೇಳು. ನನ್ ಕೇಳಿದ್ರೆ ನೀವು ಸೊಸೆಯಾಗಿ ಸೆಲೆಕ್ಟ್ ಮಾಡ್ತಾರೆ ನೀವು ತಾನೇ? ಹ್ಮ್, ನಾವು ತಪ್ಪ ತಪ್ಪಾಗಿ ಓಟ್ ಹಾಕ್ತಿದೆ ಅನ್ನೋದು ಈಗ ಗೊತ್ತಾಯ್ತು ನಂಜು. ಅಪ್ಪ, ಈ ವಿಷಯಕ್ಕೆ ನನ್ನ ಎಳಿಬೇಡ್ರು. ಉದ್ರೆ ಜೂಜಿ ಕೈ ಬಿಟ್ಟು ಭಗವದ್ಗೀತೆ ಹಿಡ್ಕೊಂಡು ಉದ್ರ ನಿಮಿತ್ತ ಮುಂದೆ ಯಾವ ವೇಷ ಕಸ್ತೂರಿ ಅಲ್ಲ ಅಣ್ಣ, ಅವಳ ಮೂಲಕ ಮಾತಾಡ್ತಾ ಇದ್ದಾನೆ. ನೀ ನಮ್ಮನ್ನ ಆಚೆ ಹೋಗೋ ಅನ್ನೋದು ತಾಕತ್ತಿಲ್ಲ. ಅದಕ್ಕೆ ಹೆಂಡತಿ ಮುಂದೆ ಬಿಟ್ಟು ನಮ್ಮ ಅವನ ಮತ್ತೆ ಆಚೆ ಬಟ್ಟೆ ಮಾಡ್ತಾ ಇದ್ಯಾ? ಚೇಚೆ, ನಾನ್ ಕನಸ್ತನೂ ಹಾಗೆ ಅನಿಸ್ತನಲ್ಲ. ಎಷ್ಟು ದಿವಸ ನೀನ್ ನಡ್ಕೊಂಡಿದ್ದಲ್ಲ ಬರೀ ನಟನೆ, ವಾಂಚಲ್ಲ ನಾವು ಓದ್ಕೋದಾಗಿದ್ದಲ್ಲ ಬರೀ ನಾಟಕ, ಬರೀ ಮೋಸ. ಚಿಕ್ಕಪ್ಪ, ನನ್ ತಪ್ಪಾಗಿ ತಿಳ್ಕೊಬೇಡಿ. ನನ್ ಪ್ರಾಣ ಹೋದ್ರು ಉಪಕಾರ ಮಾಡಿದ್ರೆ ಮಾತ್ರ ನಾನು ಖಂಡಿತ ಮರೆಯೋನಲ್ಲ. ಅಯೋಧ್ಯ ಹೇಳ್ದ್ಯಾ, ನಿನ್ ಹೊಟ್ಟೆ ತಣ್ಣಗಾಯ್ತಾ? ಈಗ ತೃಪ್ತಿ ಆಯ್ತಲ್ಲ? ನಾನು ತುಂಬಾ ನೋಯಿಸ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀವು ನೊಂದ್ಕೊಳ್ಳೋ ಹಾಗೆ ಅವ್ರು ಮಾತಾಡೋದಕ್ಕೆ ನಾನೇ ಕಾರಣ. ನೀವೇ ನನ್ನ ಕ್ಷಮಿಸ್ಬೇಕು. ಚಿಕ್ಕಪ್ಪ, ನಾವು ಹಾಗೆ ಒಂದು ರೌಂಡ್ ಹೋಗಿ ಬರ್ತೀವಿ. ಏನ್ ಚಿಕ್ಕಪ್ಪ, ನಾವು ಮಾಡಿದ ರಾಜಾಂತದಲ್ಲಿ ಸುಂದರ ಮನಸ್ಸಿಟ್ಟು ಕಸ್ತೂರಿನ ದೂರ ಮಾಡ್ತಾನೆ ಅಂತಿದ್ರೆ ಕಥನ ಬದಲಾಗ್ಬಿಡ್ತಲ್ಲ. ಅವರಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಾರೆ. ದಂಡ ಅಂತಿದ್ರೆ ಹಂಗೆ ಕಣಯ್ಯ, ಜಗಳ ತಕ್ಷಣ ಸಮಾಧಾನ ಇದ್ದೇ ಇರುತ್ತೆ. ಹಾಗಾಗದ್ ಬಿಡ್ಬಾರ್ದು. ಕಸ್ತೂರಿ ಮೇಲೆ ಸುಂದರನ್ ದ್ವೇಷ ಹುಟ್ಟಬೇಕು, ಅವಳಿ ಮನೆ ಬಿಟ್ಟು ಹೋಗ್ಬೇಕು. ಹೌದು, ಆಗಲೇ ನಮ್ಮೆಲ್ಲರಿಗೂ ನೆಮ್ಮದಿ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೆ. ಏನ್ ಪ್ಲಾನ್? ಮೇಲೆ ಹೋಗಿ ಬರ್ತೀನಿ, ನೀನ್ ಇಲ್ಲೇ ಇರು. ಯಾರಾದ್ರೂ ಬಂದ್ರೆ ಸೂಕ್ಷ್ಮ ತಿಳಿಸು. ಆಚೆ ಬಾರಿ ಮೇಲೆ ಅನ್ಯಾಯವಾಗಿ ದೋಷಾರೋಪಣೆ. ಡಾಕ್ಟ್ರೆ, ಡಾಕ್ಟ್ರೆ, ನಾನು ಮಾತಾಡ್ತೀನಿ. ಇವ್ರ ಹೃದಯ ತುಂಬಾ ದುರ್ಬಲವಾಗ್ತಾ ಇದೆ. ಇವ್ರ ಮನಸ್ಸಿನ ಮೇಲೆ ಆದ ಆಘಾತ ಏನು ಅನ್ನೋದನ್ನ ತಿಳ್ಕೊಂಡು ಅದನ್ನು ಪರಿಹರಿಸೋ ಪ್ರಯತ್ನ ಮಾಡಬೇಕು. ನಾನು ಇನ್ನೊಂದು ಗಂಟೆ ಬಿಟ್ಟು ಪುನಃ ಬಂದು ಪರೀಕ್ಷೆ ಮಾಡ್ತೀನಿ. ನಿನ್ನ
ತೇಜಸ್ವಿನ ನನ್ಗೆ ಹೇಳಕ್ಕಾದ್ರೂ ಗೋಪಾಲ್ ಬದುಕಿರಲೇಬೇಕು. ನನ್ನ ಪ್ರಯತ್ನ ಎಲ್ಲ ಮುಗೀತು, ಇನ್ನು ದೇವರೇ ಕಾಪಾಡಬೇಕು. ಹೆಂಡತಿ ಮೇಲಿನ ಸಂದೇಹ ಇವನ್ನ ಖಂಡಿತ ಜೀವ ಸಹಿತ ಬಿಡೋದಿಲ್ಲ. ನರಸಿಂಹಸ್ವಾಮಿ, ಇಂಥ ಪುಣ್ಯ ಜೀವನ ಮುಡಿಸ್ಕೊಳ್ಳಾರ್ದು ನಾವು ಎಂಥ ಪಾಪಿಗಳಪ್ಪ, ಎಂಥ ಪಾಪಿ. ಅಣ್ಣ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಅತ್ತಿಗೆ ನಿರಪರಾಧಿ, ಅವಳು ಮನೇಲಿದ್ರೆ ನಾವೆಲ್ಲ ಸ್ವೇಚ್ಛೆಯಾಗಿರೋ ಸಾಧ್ಯವಿಲ್ಲ ಅಂತ ನಾನು ಚಿಕ್ಕಪ್ಪ ಇಂಥ ನಾಟಕ ಆಡಿದ್ರು. ನಿನಗಿಂಥ ಬಾಣ ಸಂಕಟ ಬರುತ್ತೆ ಅಂತ ನಾವು ತಿಳಿದಿರಲಪ್ಪ, ನಾವು ತಿಳಿದಿರಲಿಲ್ಲ. ಅತ್ತಿಗೆ ಗುರಿ ಇಟ್ಟು ಬಾಣ ನಿನ್ನೆದೆ ನಾಟುತ್ತೆ ಅಂತ ಖಂಡಿತ ಬಯಸಿರ್ಲಿಲ್ಲ ಅಣ್ಣ, ಬಯಸಿರ್ಲಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಣ್ಣ, ನಮಗೆ ಕ್ಷಮಿಸ್ಬಿಡಣ್ಣ. ಆದ್ರೆ ಅವಳು ನನ್ನ ಕ್ಷಮಿಸ್ತಾಳೆಯೇ ತಾತ? ಕಸ್ತೂರಿಗೆ ಸುಖವಾದ ಬಾಳು ಕೊಟ್ಟು ಅವಳು ತಂದೆನ ಕೊಂದು ಪಾಪನ ಕಳ್ಕೊಂಡೆ ಅಂತಿದ್ದೆ. ಆದ್ರೆ ಅವಳು ಮಾನನ ಬೀದಿ ಪಾಲು ಮಾಡಿ ನಾನು ಕೊಲೆ ಪಾತಕ್ಕೆ ಆಗೋದೆ. ಈಗ ಯಾವ ಮುಖ ಹೊತ್ಕೊಂಡು ಅವಳನ್ನು ಹುಡುಕಕ್ಕೆ ಹೋಗ್ಲಿ? ಎಲ್ಲಿ ಅಂತ ಹುಡುಕ್ಲಿ ತಾತ? ಎಲ್ಲೂ ಹುಡುಕ್ಬೇಕಾಗಿಲ್ಲಪ್ಪ, ನಿನಗೋಸ್ಕರ ಬದುಕಿ ಬಂದಿದ್ದಾಳೆ. ನಮ್ಮೆಲ್ಲರ ಅದೃಷ್ಟ ಕಸಿನಿ ಪತಿ ಕಣ್ಣಿಗೆ ಬಿದ್ದು ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಿದ್ಲಪ್ಪ, ಆತ್ಮಹತ್ಯೆ ಮಾಡ್ಕೊಂಡಿರ್ತಿದ್ಲು. ಕಸ್ತೂರಿ,